ನಮಸ್ತೆ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರತಿ ವಾರದಂತೆ ಇವತ್ತು ಕೂಡ ನಮ್ಮ ಜೊತೆ ಒಬ್ಬರು ಡಾಕ್ಟರ್ ಇದ್ದಾರೆ, ಡಾಕ್ಟರ್ ವಿಜಯ್ ಕುಮಾರ್, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಇದರ ಸಹಾಯಕ ಪ್ರಾಧ್ಯಾಪಕರಾಗಿ ರೆಸ್ಪಿರೇಟರಿ ಮೆಡಿಸಿನ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವತ್ತು ಧೂಮಪಾನ ನಿವಾರಣೆಯ ಕುರಿತ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕಿದ್ದಾರೆ. ಬನ್ನಿ, ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ಡಾಕ್ಟರ್, ಈಗ ಕಾರ್ಯಕ್ರಮದಲ್ಲಿ ಹೇಳಿದಾಗಿ ಧೂಮಪಾನ ನಿವಾರಣೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀವು ಇವತ್ತು ನೀಡಲಿಕ್ಕಿದ್ದೀರಿ ಅಂತ ಹೇಳಿದ್ದೇನೆ. ಸೊ ಧೂಮಪಾನ ಇತಿಹಾಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ ಡಾಕ್ಟರ್. ಧೂಮಪಾನ ಇದು ಇವತ್ತಿನ ತೊಂದರೆ ಅಲ್ಲ. ಓಕೆ. ತಂಬಾಕು ಮತ್ತು ತಂಬಾಕು ಸಂಬಂಧಪಟ್ಟಂಥ ವಸ್ತುಗಳ ಉಪಯೋಗ ಸುಮಾರು 8,000 ವರ್ಷಗಳ ಹಿಂದೆ ಪ್ರಾರಂಭ ಆಯಿತು. ಕ್ರಿಸ್ಟೋಫರ್ ಕೊಲಂಬಸ್ ಅಮೇರಿಕದ ದಾರಿಯನ್ನು ಕಂಡಿಡ್ತಕ್ಕಂಥ ಸಮಯದಲ್ಲಿ ಅಮೇರಿಕವನ್ನು ಕಂಡಾಗ ಅಲ್ಲಿಯ ಲೋಕಲ್ ಜನಗಳು ತಂಬಾಕನ್ನು ಬೆಳೀತಿದ್ರು ಅನ್ನೋ ಒಂದು ವಿಷಯ ಇತಿಹಾಸದಲ್ಲಿ ಉಲ್ಲೇಖ ಆಗಿದೆ. ತದನಂತರ ಕ್ರಿಸ್ಟೋಫರ್ ಕೊಲಂಬಸ್ ತಂಬಾಕು ಅಲ್ಲಿಂದ ತಗೊಂಡು ತಮ್ಮ ದೇಶ ಆದಂಥ ಸ್ಪೇನ್ಗೆ ಹೋಗ್ತಾರೆ. ಆಗ ಈ ತರನಾಗಿ ತಂಬಾಕು ಯುರೋಪನ್ನು ಪ್ರವೇಶ ಪಡೆಯುತ್ತೆ. ಯುರೋಪ ಪ್ರವೇಶ ಪಡೆದ ನಂತರ ಅಲ್ಲಿಂದ ವಿಶ್ವವ್ಯಾಪಿಯಾಗಿ ತಂಬಾಕು ಬೆಳೆಯೋದು ಮತ್ತು ತಂಬಾಕಿನ ಉಪಯೋಗ ವಿಶ್ವವ್ಯಾಪಿಯಾಗಿ ಸ್ಪ್ರೆಡ್ ಆಗುತ್ತೆ. ಮೂಲತಃ ಮೊದಲು ತಂಬಾಕು ಉಪಯೋಗ ಸ್ಟಾರ್ಟ್ ಮಾಡಿದಾಗ ಇದರ ಆರೋಗ್ಯದ ಮೇಲಿರ್ತಕ್ಕಂಥ ಒಳ್ಳೊಳ್ಳೆ ಗುಣಗಳು ಅಂತಂದು ಹೇಳಿ ಅದನ್ನು ಅಡ್ವರ್ಟೈಸ್ ಮಾಡಿ ಉಪಯೋಗ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಪ್ರಾರಂಭವಾಗಿತ್ತು. ಕ್ರಮೇಣ ಈ ತಂಬಾಕು ಮತ್ತು ಈ ಅದಕ್ಕೆ ಸಂಬಂಧಪಟ್ಟಂಥ ರೋಗಗಳು ಹೊರಗಡೆ ಬರತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಆದ ನಂತರ ಅದರ ಮೇಲೆ ನಿರ್ಬಂಧ ಹೇರಲಾಯಿತು. ಆದರೆ ಮತ್ತೆ ಈ ತಂಬಾಕು ಮತ್ತು ಅದರ ತಂಬಾಕು ಸಂಬಂಧಪಟ್ಟಂಥ ರೋಗಗಳು ಮತ್ತೆ ಕಾಲಕ್ರಮೇಣ ಜಾಸ್ತಿ ಆಗ್ತಿರೋದ್ರಿಂದ ಈಗ ತಂಬಾಕಿನ ಉತ್ಪಾದನೆ ಮತ್ತು ಅದರ ಬಳಕೆ ವಿಶ್ವವ್ಯಾಪಿಯಾಗಿದೆ ಮತ್ತು ಜಾಸ್ತಿ ಆಗ್ತಾ ಇದೆ. ಓಕೆ ಡಾಕ್ಟರ್, ಈಗ ಸಮಾಜದಲ್ಲಿ ಧೂಮಪಾನದ ಬಾಧೆ ಎಷ್ಟಿದೆ ನೋಡಿ. ಪ್ರಪಂಚದಲ್ಲಿ ಈ ತಂಬಾಕನ್ನು ಅಂಕಿ ಅಂಶಗಳ ರಾಜ ಅಂತ ಕರೀತಾರೆ. ಯಾಕಂದರೆ ಈ ಸುಮಾರು ಕಾಯಿಲೆಗಳಿಗೆ ತಂಬಾಕು ಮತ್ತು ತಂಬಾಕು ಸೇವನೆಯ ಕಾರಣ ಆಗಿರುತ್ತೆ. ಭಾರತ ಪ್ರಪಂಚದ ಎರಡನೇ ತಂಬಾಕು ಉತ್ಪಾದಕರು ಮತ್ತು ಎರಡನೇ ತಂಬಾಕಿನ ಬಳಕೆದಾರರು ಕೂಡ ನಾವಾಗಿದ್ದೇವೆ. ಓಕೆ. ಸೊ ಭಾರತದಲ್ಲಿ ಸುಮಾರು 47% ಪುರುಷರು ಮತ್ತು 14% ಮಹಿಳೆಯರು ತಂಬಾಕನ್ನು ಬಳಕೆ ಮಾಡ್ತಾರೆ. ಈ 47%ಅಲ್ಲಿ ಸುಮಾರು 30% ಜನ ಸಿಗರೇಟ್ ಮತ್ತು ಬೀಡಿ ಮತ್ತು ಹುಕ್ಕ ರೀತಿಯಲ್ಲಿ ತಂಬಾಕನ್ನು ಬಳಸ್ತಾರೆ. ಮೊದಲು ಮಹಿಳೆಯರು ಮತ್ತು ಪುರುಷರ ನಡುವೆ ಈ ಧೂಮಪಾನದ ವ್ಯತ್ಯಾಸ ಇತ್ತು ಸಂಖ್ಯೆಯಲ್ಲಿ. ಆದರೆ ಈಗ ವಿಶೇಷವಾಗಿ ನಗರದ ಏರಿಯಾಗಳಲ್ಲಿ ಮಹಿಳೆಯರು ಕೂಡ ಧೂಮಪಾನದ ಚಟಕ್ಕೆ ಧುಮುಕ್ತಾ ಇದ್ದಾರೆ. ಸೊ ಅವೆರಡರ ನಡುವೆ ಇರತಕ್ಕಂತಹ ನಂಬರ್ನ ವ್ಯತ್ಯಾಸಗಳಿಗೆ ಕಡಿಮೆ ಆಗ್ತಾ ಇದೆ. ಓಕೆ ಡಾಕ್ಟರ್, ಈಗ ಜನ ಯಾಕೆ ಧೂಮಪಾನಕ್ಕೆ ಒಳಗಾಗ್ತಾರೆ? ಈಗಿನ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರೂ ಧೂಮಪಾನ ಅಂತ ದಿನನಿತ್ಯದ ಅವರ ಚಟುವಟಿಕೆಯಲ್ಲಿ ಅದನ್ನ ಒಳಗೊಂಡಿರ್ತಾರೆ. ಸೊ ಯಾಕೆ ಅದರ ಕಾರಣ ಏನು ಡಾಕ್ಟರ್? ನೋಡಿ, ಧೂಮಪಾನಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಾವು ಪೀರ್ ಪ್ರೆಷರ್ ಅಂತ ಹೇಳ್ತೀವಿ. ಅಂದರೆ ಈಗ ಸ್ನೇಹಿತರು ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಮಾಡೋದು ಅಂತ ಆ ಥರ. ಆಮೇಲೆ ಅವರು ಮಕ್ಕಳು ಬೆಳೆದು ಬಂದಿರತಕ್ಕಂಥ ವಾತಾವರಣ. ಯಾವ ವಾತಾವರಣದಲ್ಲಿ ತಂಬಾಕು ಸೇವನೆ ಅಥವಾ ಧೂಮಪಾನ ಸೇವನೆ ಅನ್ನೋದು ಕೆಟ್ಟದ ಅಲ್ಲ ಅಂತಕ್ಕಂಥ ವಾತಾವರಣದಲ್ಲಿ ಏನಾದರೂ ಮಕ್ಕಳು ಬೆಳೆದು ಬಂದ್ರಂದರೆ ಅದೇ ತರನಾದ ಚಟಗಳನ್ನ ಅವರು ಮುಂದುವರಿಸೋ ಚಾನ್ಸಸ್ಗಳು ಇರುತ್ತೆ. ಜೊತೆಗೆ ಈ ಜಾಹೀರಾತುಗಳು, ಭಾರಿ ಪ್ರಭಾವಿ ವ್ಯಕ್ತಿಗಳು ಸಿಗರೇಟ್ ಮತ್ತು ಬೀಡಿಗಳನ್ನ ಬಳಸ್ತಕ್ಕಂಥದ್ದು ಜಾಹೀರಾತುಗಳಿಂದಾಗಿ. ಆಮೇಲೆ ಸಮಾಜದಲ್ಲಿ ಒಂದು ತರನಾದ ಒಂದು ತಪ್ಪು ಕಲ್ಪನೆ ಇದೆ ಏನಂತ ಹೇಳಿದ್ರೆ ಹೈ ಸ್ಟ್ಯಾಂಡರ್ಡ್ ಲಿವಿಂಗಿನ ಸಂಕೇತ, ಮೇಲ್ದರ್ಜೆ ಜೀವನದ ಸಂಕೇತ ಆಗಿದೆ ಈ ಸ್ಮೋಕಿಂಗ್, ಧೂಮಪಾನ ಸೇವನೆ. ಸೊ ಅದರಿಂದಾಗಿ ಕೆಲವು ಮಕ್ಕಳು ಅದಕ್ಕೆ ಧುಮ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಆಮೇಲೆ ಯಾವ ಮನೆಯಲ್ಲಿ ತಂದೆ ಅಥವಾ ತಾಯಿ ಬೀಡಿ ಸಿಗರೇಟ್ ಸೇರ್ತಾ ಇರ್ತಾರೋ ಅಂತಹ ಒಂದು ವಾತಾವರಣದಲ್ಲಿ ಬೆಳೆದಂಥ ಮಕ್ಕಳು ಕೂಡ ಅವು ಕೂಡ ಬೀಡಿ ಸಿಗರೇಟ್ಗಳು ಎತ್ಕೊಳ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಜೊತೆಗೆ ವಿಶೇಷವಾಗಿ ಈಗ ಕೆಲವು ಹೊಸ ಸಂಶೋಧನೆಗಳ ಪ್ರಕಾರ ಈವನ್ ಜೆನೆಟಿಕ್ ಬೇಸಿಸ್ ಕೂಡ ಅದಕ್ಕೆ ಕಾರಣ ಆಗುತ್ತೆ. ಈಗ ಕೆಲವರು ಬೀಡಿ ಸಿಗರೇಟ್ ಸ್ಟಾರ್ಟ್ ಮಾಡ್ಬೋದು, ಕೆಲವರು ಭಾಳ ಸುಲಭವಾಗಿ ಬಿಡ್ತಾರೆ, ಕೆಲವೊಬ್ರಿಗೆ ಬಿಡೋಕೆ ಭಾಳ ಕಷ್ಟ ಆಗುತ್ತೆ. ಸೊ ಈ ಅಡಿಕ್ಷನ್ಗೆ ಈ ವ್ಯಸನದ ಹಿಂದೆ ಜೆನೆಟಿಕ್ ಬೇಸಿಸ್ ಕೂಡ ಇದೆ ಅಂತ ಕೆಲವು ಹೊಸ ಸಂಶೋಧನೆಗಳು ಹೇಳ್ತವೆ. ಓಕೆ ಡಾಕ್ಟರ್, ಈಗ ಧೂಮಪಾನದಲ್ಲಿರುವ ಹಾನಿಕಾರಕ ರಾಸಾಯನಿಕ ಅಂಶಗಳು ಯಾವುದು ಡಾಕ್ಟರ್, ನಮ್ಮ ವೀಕ್ಷಕರಿಗೆ ಹೇಳಿ. ನೋಡಿ,
ಧೂಮಪಾನದಲ್ಲಿ ಸುಮಾರು 4,000 ರಸಾಯನಗಳನ್ನ ತೆಗೆಯಲಾಗಿದೆ. ಅದರಲ್ಲಿ ಸುಮಾರು 250 ಭಾರಿ ಹಾನಿಕಾರಕ ವಸ್ತುಗಳಿವೆ. ಉದಾಹರಣೆಗೆ ನಿಕೋಟಿನ್, ನಿಕೋಟಿನ್ನ ಕಾರ್ಯವ್ಯಾಪ್ತಿಯಲ್ಲಿ ಬರುತ್ತಂದರೆ ನಿಕೋಟಿನ್ ಈ ವ್ಯಸನಕ್ಕೆ ಕಾರಣವಾಗುತ್ತೆ. ಪದೇ ಪದೇ ಸಿಗರೇಟ್ ಸೇದಬೇಕು, ಪದೇ ಪದೇ ಬೀಡಿ ಸೇದಬೇಕು ಅನ್ನಿಸೋದು ಈ ಬೀಡಿ ಸಿಗರೇಟಲ್ಲಿ ತಂಬಾಕಿನ ಸುಡ್ತಕ್ಕಂಥ ಹೊಗೆಯಲ್ಲಿರ್ತಕ್ಕಂಥ ನಿಕೋಟಿನ್ನಿಂದಾಗಿ ಅದು ವ್ಯಸನಕ್ಕೆ ಕಾರಣ. ಆದರೆ ನೆಕ್ಸ್ಟು ನೀವು ರೋಡಲ್ಲೆಲ್ಲ ಟಾರ್ ಹಾಕ್ತಾರಲ್ಲ, ಅದೇ ಟಾರ್ ಕೂಡ ತಂಬಾಕುಗಳನ್ನ ಸುಡ್ತಕ್ಕಂಥ ಒಂದು ಪ್ರಕ್ರಿಯೆಯಿಂದ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ನಾನು ವೀಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ, ಟಾರ್ ದ ರೋಡ್ ಬಟ್ ಡೋಂಟ್ ಟಾರ್ ದ ಲಂಗ್ಸ್. ಅಂದರೆ ರಸ್ತೆಗಳಿಗೆ ಟಾರ್ ಹಾಕಿ ನಿಮ್ಮ ಲಂಗ್ಸ್ಗಳಿಗೆ ಟಾರ್ ಹಾಕಿಬಿಡಿ. ಆಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಬೆಂಜೋಪೈರಿನ್ ಅಂತಿದೆ. ಬೆಂಜೋಪೈರಿನ್ ಅಂತ ಹೇಳಿದ್ರೆ ಇದು ಪ್ರಪಂಚದ ಅತಿ ಪರಿಣಾಮಕಾರಿ ಕ್ಯಾನ್ಸರ್ ಬಾಧಕ ವಸ್ತು. ಓಕೆ ಓಕೆ, ಇದು ಕೂಡ ಈ ತಂಬಾಕು ಸೇವನೆಯಿಂದ ಬರ್ತಕ್ಕಂಥ ಒಂದು ರಸಾಯನ. ಇನ್ನೊಂದು ಈ ಈ ಪಿ ವಿ ಸಿ ಪೈಪ್ಗಳು ನೋಡಿದ್ರಲ್ಲ, ಅವ ಯಾವ ಮಟೀರಿಯಲಿಂದ ಆಗುತ್ತಲ್ಲ ಅದೇ ತರನದ ಮಟೀರಿಯಲ್ ಕೂಡ ತಂಬಾಕನ್ನ ಸುಡ್ತಕ್ಕಂಥ ಹೊಗೆಯಲ್ಲಿ ಇರುತ್ತೆ. ಅದಕ್ಕೆ ಪಾಲಿವಿನೈಲ್ ಕ್ಲೋರೈಡ್ ಅಂತಾರೆ. ಸೊ ಇದರಲ್ಲಿ ವಿನೈಲ್ ಕ್ಲೋರೈಡ್ ಇರುತ್ತೆ. ಇದು ಕೆಲವೇ ಕೆಲವು ಇದು ನಮ್ಮ ಫೇಮಸ್ ಇರತಕ್ಕಂಥ ಕೆಲವು ಏನಿದು ರಸಾಯನಗಳು, ಆದರೆ ಇದರಲ್ಲಿ ಸುಮಾರು 4,000 ರಸಾಯನಗಳನ್ನ ಕಂಡುಹಿಡಿದಿದ್ದಾರೆ. ಅದರಲ್ಲಿ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನಿದೆ. 250 ಭಾರಿ ವಿಷಕಾರಿಯಾದಂತಹ ವಸ್ತುಗಳಿವೆ. ಆಮೇಲೆ ಅಮೋನಿಯಾ, ಈ ಸಾರಜನಕ ಅಂತಾರೆ ಅನ್ಸುತ್ತೆ ಕನ್ನಡದಲ್ಲಿ, ಈ ರಸಗೊಬ್ಬರದಲ್ಲಿ ಏನು ಬಳಸ್ತಾರಲ್ಲ ಅಮೋನಿಯಾ, ಅದು ಕೂಡ ಸ್ಮೋಕಿಂಗ್ ಮಾಡೋದ್ರಿಂದ ಬರುತ್ತೆ. ಓಕೆ ಡಾಕ್ಟರ್, ಈಗ ಎಷ್ಟು ವಿಧದಲ್ಲಿ ತಂಬಾಕಿನ ವ್ಯಸನ ಮಾಡ್ಬೋದು ನೋಡಿ, ಪ್ರಪಂಚದಾದ್ಯಂತ ಹೇಳೋದಾದರೆ ಸಿಗರೇಟ್ ಸೇವನೆ ಭಾರಿ ಕಾಮನ್ ಆದಂತಹ ಮೆಥಡ್ ಸಿಗರೇಟ್ ಸೇವನೆ. ಆದರೆ ಭಾರತದಲ್ಲಿ ಬೀಡಿ ಸೇವನೆ ನಂಬರ್ 1 ಇದೆ. ಓಕೆ, ಅದು ಬಿಟ್ಟ ನಂತರ, ಯಾಕಂದರೆ ಭಾರತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಜನ ತಂಬಾಕು ಸೇವನೆನ ಬೀಡಿ ಸೇದೋದ್ರ ಮೂಲಕ ಮಾಡ್ತಾರೆ. ತದನಂತರ ಸಿಗರೇಟಿನ ಮೂಲಕವಾಗಿ ಮಾಡ್ತಾರೆ, ಆಮೇಲೆ ಹುಕ್ಕ ಮೂಲಕವಾಗಿ ಮಾಡ್ತಾರೆ, ಹುಕ್ಕ ಮೂಲಕ. ಆಮೇಲೆ ಈ ಹಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಮಣ್ಣಿಂದ ಒಂದು ಚಿಲ್ಮೆ ಅಂತೇನ ಮಾಡ್ತಾರೆ, ಅದು ಮಣ್ಣಿಂದ ಒಂದು ಪೈಪ್ ಇರುತ್ತೆ, ರೆಡಿಮೇಡ್ ಪೈಪ್, ಅದರಲ್ಲಿ ತಂಬಾಕನ್ನು ಹಾಕಿ ಮುಂದೆ ಸ್ವಲ್ಪ ಬಟ್ಟೆ ಚುಚ್ಚಿ ಬಟ್ಟೆ ಅದಕ್ಕೆ ಫಿಕ್ಸ್ ಮಾಡಿ ಅದನ್ನು ಸುಟ್ಟು ತಂಬಾಕನ ಸೇವನೆ ಮಾಡ್ತಕ್ಕಂಥ ಒಂದು ವಿಧಾನ ಇದೆ. ಆಮೇಲೆ ಕೆಲವು ಆಂಧ್ರ ಪ್ರದೇಶ ಅಂತ ಏರಿಯಾಗಳಲ್ಲಿ ಒಂದು ರಿವರ್ಸ್ ಸ್ಮೋಕಿಂಗ್ ಅಂತಕ್ಕಂಥ ಒಂದು ಚಟವಲ್ಲಿ ಒಂದು ಜಾರಿಲಿ. ಅದು ಏನಂತ ಹೇಳಿದ್ರೆ ತುದಿ ಏನಿದೆಯಲ್ಲ, ತುದಿ ಸಿಗರೇಟನ್ನ ಬಾಯಲ್ಲಿ ಇಟ್ಕೊಂಡಾಗ ಮುಂದೆ ಇರತಕ್ಕಂಥ ತುದಿ ಎಲ್ಲ ಅವರು ಉಲ್ಟಾ ಇಟ್ಕೊತಾರೆ. ಓಕೆ, ಸೊ ಸಿಗರೇಟ್ನ ಉಲ್ಟಾ ಇಟ್ಕೊಳ್ಳೋದ್ರಿಂದ ಅವ್ರಿಗೆ ಅತಿ ಹೆಚ್ಚಿನ ಕಿಕ್ ಬರುತ್ತೆ ಅಂತ ಅವ್ರ ಅಭಿಪ್ರಾಯ. ಸೊ ಇದಕ್ಕೆ ರಿವರ್ಸ್ ಸ್ಮೋಕಿಂಗ್ ಅಂತಾರೆ, ಈ ಥರನಾಗಿ ಕೂಡ ಮಾಡ್ತಾರೆ. ಆಮೇಲೆ ಸಾಮಾನ್ಯವಾಗಿ ಭಾರತದಲ್ಲಿ ಮಹಿಳೆಯರು, ಗ್ರಾಮೀಣ ಪ್ರದೇಶದ ಮಹಿಳೆಯರು ತಂಬಾಕನ್ನು ಯಾವ ಥರ ಬಳಸ್ತಾರೆ ಅಂತ ಹೇಳಿದ್ರೆ, ಈ ತಂಬಾಕು ತಿನ್ನೋ ಚೀವಿಂಗ್ ಆಯ್ತಾ ಅಗಿಯೋದ ಮೂಲಕ ಬಳಸ್ತಾರೆ. ಕೆಲವು ಏರಿಯಾಗಳಲ್ಲಿ ಕೂಡ ಈ ಬೀಡಿ ಮೂಲಕ ಕೂಡ ಈವನ್ ಮಹಿಳೆಯರು ಕೂಡ ಮಾಡ್ತಾರೆ. ಆದರೆ ನಗರ ಪ್ರದೇಶಗಳಲ್ಲಿ ಸಿಗರೇಟು ಬೋತ್ ಪುರುಷರು ಮತ್ತು ಮಹಿಳೆಯರಲ್ಲಿ ಬಹಳ ಸಾಮಾನ್ಯವಾದಂಥ ವಿಧಾನ ತಂಬಾಕು ಸೇವನೆ ವಿಧಾನ ಅಂತ ಹೇಳಿದ್ರೆ ಸಿಗರೇಟ್ ಸ್ಮೋಕಿಂಗ್. ಓಕೆ ಡಾಕ್ಟರ್, ಈಗ ಧೂಮಪಾನದಿಂದ ಹಲವಾರು ರೋಗಗಳು ಬರ್ತವೆ ಅಂತ ನಾವು ಕೇಳಿದ್ದೇವೆ, ಸೊ ಯಾವುದೆಲ್ಲ ರೋಗಗಳು ಬರ್ತವೆ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಒಂದು ಧೂಮಪಾನದ ಬಗ್ಗೆ ಒಂದು ಸೇಯಿಂಗ್ ಇದೆ, ಧೂಮಪಾನ ಅಂತ ಏನಂದರೆ ಇಟ್ ಈಸ್ ಅ ಫೈರ್ ಎಟ್ ಒನ್ ಎಂಡ್ ಆ್ಯಂಡ್ ಫೂಲ್ ಎಟ್ ಅನದರ್ ಎಂಡ್ ಆ್ಯಂಡ್ ಟೊಬ್ಯಾಕೋ ಬಿಟ್ವೀನ್ ದೋಸ್ ಟು ಅಂತೇಳಿದ್ರೆ, ಧೂಮಪಾನ ಸೇವನೆ ಅಂತ ಏನಂದರೆ ಒಂದು ತುದಿಯಲ್ಲಿ ಬೆಂಕಿ ಇನ್ನೊಂದು ತುದಿಯಲ್ಲಿ ಮೂರ್ಖ, ಅವೆರಡರ ನಡುವೆ ತಂಬಾಕು ಅಂತ. ಯಾಕಂತೇಳಿದ್ರೆ ಧೂಮಪಾನದ ಲಾಭಗಳು ಅದೆಷ್ಟಿದಾವೋ ಗೊತ್ತಿಲ್ಲ, ಆದರೆ ಧೂಮಪಾನದ ದುರುಪಯೋಗಗಳು ಮತ್ತು ದುಷ್ಪರಿಣಾಮಗಳು ವಿಪರೀತ ಇದಾವೆ. ಅದಕ್ಕೂ ಮುಂಚೆ ನಾನು ಯಾಕೆ ಧೂಮಪಾನ ಮಾಡ್ತಾರೆ, ಒಂದ್ಸತಿ ಮಾಡಿದ್ಮೇಲೆ ಬಿಟ್ಬಿಡ್ಬೋದಿತ್ತು, ಇಷ್ಟೊಂದು ತೊಂದರೆ ಇದೆ ಅಂತ ಹೇಳಿದ್ಮೇಲೆ ಜನ ಬಿಟ್ಬಿಡ್ಬೋದಿತ್ತು, ಯಾಕೆ ಬಿಡಲಿಲ್ಲ, ಯಾಕೆ ವ್ಯಸನಕ್ಕೆ ಬಲಿ ಆಗ್ತಾರೆ ಅದನ್ನು ಹೇಳ್ತೀನಿ ಮೊದಲು. ಧೂಮಪಾನದಲ್ಲಿರ್ತಕ್ಕಂಥ ನಿಕೋಟಿನ್ ಅಂತಕ್ಕಂಥ ಏನು ಪದಾರ್ಥ ಇದೆಯಲ್ಲ, ಅದು ಧೂಮಪಾನ ಮಾಡಿದ ನಂತರ ನಮ್ಮ ರಕ್ತದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ರಕ್ತದಲ್ಲಿ ಸೇರಿಕೊಂಡ ನಂತರ ಈ ನಿಕೋಟಿನ್ ನೆಕ್ಸ್ಟ್ ಹೋಗೋದು ರಕ್ತದಿಂದ ಸೀದಾ ಬ್ರೈನ್ಗೆ ಹೋಗುತ್ತೆ. ಬ್ರೈನಲ್ಲಿ
ನೋಡಿ, ನಮ್ಮ ಎಲ್ಲ ಸುಖ ದುಃಖಗಳ ಬೇಸಿಸ್ ಏನಂತ ಹೇಳಿದ್ರೆ, ಸುಖ ದುಃಖಗಳ ಆಧಾರ ಏನಂತ ಹೇಳಿದ್ರೆ, ಯಾವ ವಸ್ತು ಅಥವಾ ಯಾವ ಪ್ರಕ್ರಿಯೆ ನಿಮ್ಮ ತಲೆಯಲ್ಲಿ ಡೊಪಮಿನ್ ಮತ್ತು ಸೆರೋಟೋನಿನ್ನ ಬಿಡುಗಡೆ ಮಾಡುತ್ತೋ ಅಂತಹ ಪ್ರಕ್ರಿಯೆಗಳು, ವಸ್ತುಗಳು ನಮಗೆ ಸಂತೋಷ ಸುಖ ಕೊಡುತ್ತೆ. ಆಯಿತಾ? ಈಗ ಕೆಲವೊಬ್ಬರಿಗೆ ಟೀ ಕಾಫಿ ಕುಡಿಯೋದ್ರಿಂದ ಡೋಪಮಿನ್ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಅದರಿಂದ ಸಂತೋಷ ಬರುತ್ತೆ. ಆ ಕ್ಷಣಿಕದಲ್ಲಿ ಅವ್ರಿಗೆ ಏನು ಸುಖದ ಏನು ಅನುಭೂತಿ ಆಗಿರುತ್ತಲ್ಲ, ಅವರು ಅದು ಬೇಕಂತ ಹೇಳಿದ್ರೆ ಪದೇ ಪದೇ ಅಂತ ಒಂದು ಏನದು ವ್ಯಸನಕ್ಕೆ ಒಳಗಾಗ್ತಾರೆ, ಪದೇ ಪದೇ ತಗೋಬೇಕು ಅಂತ. ಈ ನಿಕೋಟಿನ್ನ ವಿಶೇಷತೆ ಏನಂತ ಹೇಳಿದ್ರೆ, ಬ್ರೇನ್ ಎಂಟರ್ ಆದ ನಂತರ ನಿಕೋಟಿನ್ ಏನು ಮಾಡುತ್ತೆ, ಬ್ರೇನಲ್ಲಿ ಡೋಪಮಿನ್ ರಿಲೀಸ್ ಮಾಡುತ್ತೆ. ಸೊ ಬ್ರೇನಿನಲ್ಲಿ ಮೆದುಳಿನಲ್ಲಿ ಡೋಪಮಿನ್ ಲೆವೆಲ್ ಜಾಸ್ತಿ ಆದಾಗ ಆ ವ್ಯಕ್ತಿಗೆ ಆ ಕ್ಷಣಕ್ಕೆ ಸಂತೋಷ ಆಗುತ್ತೆ. ಆದರೆ ನಿಕೋಟಿನ್ ಲೆವೆಲ್ ಕಡಿಮೆ ಆದ ತಕ್ಷಣ ಆ ಡೋಪಮಿನ್ ಲೆವೆಲ್ ಕೂಡ ಕಡಿಮೆ ಆಗೋದ್ರಿಂದ ಅವರಿಗೆ ಅದರದ್ದು ಆ ಸಂತೋಷ ಕಡಿಮೆ ಆಗುತ್ತೆ, ಕಿಕ್ ಅಂತಾರೆ ಅವರು. ಸೊ ಆ ಕಿಕ್ ಕಡಿಮೆ ಆದ ನಂತರ ಮತ್ತೆ ಆ ಕಿಕ್ಕನ್ನು ಅರಸಿ ಮತ್ತೆ ಆ ಒಂದು ಸಂತೋಷಕ್ಕಾಗಿ ಮತ್ತೊಂದು ಸಿಗರೇಟ್ ಬೀಡಿ ಸಿಗರೇಟ್ ಸೇದೋದಕ್ಕೆ ಮರೆ ಹೋಗ್ತಾರೆ. ಇದು ವ್ಯಸನಕ್ಕೆ ಕಾರಣ ಆಗ್ತಕ್ಕಂಥ ಕಾರಣ. ಆಯಿತು, ಏನಾಯಿತು, ಅವ್ರು ಸಂತೋಷ ಆಗುತ್ತಲ್ಲ ತೊಗೊಳ್ಳಿ ಬಿಡಿ ಅಂತ ಹೇಳ್ಬೋದು ನೀವು. ಆದರೆ ಬರೀ ನಿಕೋಟಿನ್ ಮಾತ್ರ ಇರೋದಿಲ್ಲ ಅದರಲ್ಲಿ. ಸೊ ಅದರಲ್ಲಿ ನಾನು ಹೇಳಿದ ಆಗಲೇ ನಿಮ್ಗೆ ಹೇಳಿದಾಗೆ ಸುಮಾರು 4,000 ಫರ್ಟಿಲೈಸ್ ಕೆಮಿಕಲ್ಸ್ ಇದ್ದಾವೆ ಅಂತ ಹೇಳಿದೆ, ರಾಸಾಯನಿಕಗಳಿದ್ದಾವೆ, ಅವೆಲ್ಲವೂ ಕೂಡ ದುಷ್ಪರಿಣಾಮಗಳು ಮಾಡ್ತವೆ. ಸೊ ಯಾವ್ಯಾವ ಡಿಸೀಸ್ಗಳು ಮಾಡ್ಬೋದು ಅಂತ ನೀವು ಕೇಳಿದ್ರಲ್ಲ, ನೋಡಿ, ಬರೀ ಸ್ಮೋಕಿಂಗ್ ಮಾಡೋದು ಬರೀ ಲಂಗ್ಸಿಗೆ ಮಾತ್ರ ತೊಂದರೆ ಮಾಡಬೇಕು ಅಂತ ಉದ್ದೇಶ ಏನಿಲ್ಲ. ಯಾಕಂದರೆ ಒಂದು ಸತಿ ಇವೆಲ್ಲ ರಾಸಾಯನಿಕಗಳು ದೇಹವನ್ನು ಎಂಟರ್ ಆದ ಮೇಲೆ, ದೇಹಕ್ಕೆ ಸೇರ್ಕೊಂಡ ಮೇಲೆ ಯಾವ ದೇಹದ ಯಾವ ಭಾಗಕ್ಕೆ ಬೇಕಾದರೂ ಹೋಗ್ಬೋದು. ಅದಕ್ಕೆ ನಾನು ನಿಮಗೆ ಲಂಗ್ಸ್ಗೆ ಆಗ್ತಕ್ಕಂತಹ ರೋಗಗಳು ಮತ್ತು ಲಂಗ್ಸ್ ಬಿಟ್ಟು ಬೇರೆ ಅಂಗಗಳಿಗೆ ಆಗ್ತಕ್ಕಂಥ ರೋಗಗಳಂತ ಎರಡು ವಿಂಗಡಣೆ ಮಾಡಿ ಹೇಳ್ತೀನಿ. ಲಂಗ್ಸಲ್ಲಿ ಅಸ್ತಮ, COPDಯಿಂದ ಹಿಡಿದು ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ತನಕ ಆಗ್ಬೋದು. ಬಾಯಿ, ನಾನು ನಿಮ್ಗೆ ಹೇಳಿದಾಗಲೇ ರಿವರ್ಸ್ ಸ್ಮೋಕಿಂಗ್ ಅಂತ ಮಾಡಿದ್ರೆ, ರಿವರ್ಸ್ ಸ್ಮೋಕಿಂಗ್ ಅಂದರೆ ಅದೇ ಬೀಡಿಯ ತುದಿ, ಅದು ಸುಡ್ತಕ್ಕಂಥ ತುದಿನ ಉಲ್ಟ ಬಾಯಲ್ಲಿ ಇಟ್ಕೋತಾರೆ. ಸೊ ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಬಾಯಿಯ ಕ್ಯಾನ್ಸರ್ಗಳು ಜಾಸ್ತಿ ಆಗುತ್ತೆ, ಮೂಗಿನ ಕ್ಯಾನ್ಸರ್ಗಳು ಕೂಡ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ ಅಂತ ಲಿಟ್ರೇಚರಲ್ಲಿ ಇದೆ. ಅದು ಬಿಟ್ಟರೆ ಫ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಗಂಟ್ಲ ಕ್ಯಾನ್ಸರ್ ಆಗುತ್ತೆ. ಆಮೇಲೆ ಈ ವೋಕಲ್ ಕಾರ್ಡ್ಸ್ ಅಂತಾರೆ, ವೋಕಲ್ ಕಾರ್ಡ್ಸ್ ಅಂದರೆ ಧ್ವನಿಪೆಟ್ಟಿಗೆ ಕ್ಯಾನ್ಸರ್ ಆಗುತ್ತೆ. ಆಮೇಲೆ ಈ ಗಾಳಿನಾಳ ಏನಿದೆಯಲ್ಲ, ಟ್ರಿಕಿ ಅಂತೀವಲ್ಲ, ಅದರದ್ದು ಕ್ಯಾನ್ಸರ್ ಆಗ್ಬೋದು. ಆಮೇಲೆ ನಾನು ಆಗಲೇ ಹೇಳಿದಾಗೆ ಲಂಗ್ ಕ್ಯಾನ್ಸರ್ಗಳು ಕೂಡ ಆಗ್ಬೋದು. ಇದು ಲಂಗ್ಸ್ಗೆ ಆಗ್ತಕ್ಕಂಥ ಪರಿಣಾಮಗಳು. ಈ ಇದು ಕ್ಯಾನ್ಸರ್ಗಳ ಬಗ್ಗೆ ಆಯಿತು. ಅದು ಬಿಟ್ಟರೆ ಅಸ್ತಮ, ಈ ಬೀಡಿ ಸಿಗರೇಟ್ಸ್ ಇದ್ದವ್ರಿಗೆ ಅಸ್ತಮ ಉಲ್ಬಣ ಜಾಸ್ತಿ ಆಗುತ್ತೆ, ಅದಾಗ್ಬೋದು. ಆಮೇಲೆ ಭಾಳ ಫೇಮಸ್ ಅಂದರೆ COPD ಅಂತ ಕೇಳಿರ್ಬೋದು ನೀವು, ಎಂಫೈಸಿಮಾ ಅಂತ, ಬಿಕಾಸ್ ಆಫ್ ಅಡ್ವರ್ಟೈಸ್ಮೆಂಟ್. ಸೊ ಎಲ್ಲ ಗೊತ್ತಾಗಿದೆ. ಆ ಎಂಫೈಸಿಮಾ ಅಂತಕ್ಕಂಥದ್ದು ಕೂಡ ಒಂದು ಪರ್ಮನೆಂಟ್ ಡ್ಯಾಮೇಜ್, ಅದು ಒಂದು ಸತಿ ಬೀಡಿ ಸಿಗರೇಟ್ ಒಂದು ಸತಿ ಅಲ್ಲ, ಲೈಕ್ ಕೆಲವು ಕಾಲಗಳ ಸಮಯ ನೀವು ಬೀಡಿ ಸಿಗರೇಟ್ ಏನಾದರೂ ಸೇದಿದ ನಂತರ ಲಂಗ್ಸು ಡ್ಯಾಮೇಜ್ ಆಗುತ್ತೆ, ಅದಕ್ಕೆ ಎಂಫೈಸಿಮಾ ಅಂತಾರೆ. ಆಮೇಲೆ ಯಾವ ವ್ಯಕ್ತಿ ಬೀಡಿ ಮತ್ತು ಸಿಗರೇಟ್ನ ವ್ಯಸನದಲ್ಲಿ ಇರ್ತಾರೋ ಅಂತಹ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಲಂಗ್ಸ್ನಲ್ಲಿ ಎಸ್ಪೆಷಲಿ ಲೋಕಲ್ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಲಂಗ್ಸಲ್ಲಿ ಕಡಿಮೆ ಆದಾಗ ಏನಾಗುತ್ತೆ, ಇಂತಹ ವ್ಯಕ್ತಿಗಳು ನ್ಯುಮೋನಿಯಾ ಡೆವಲಪ್ ಆಗ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಓಕೆ. ಸೊ ಆಮೇಲೆ ಈ ಒಂದು ಕಾಕತಾಳಿಯನೋ ಅಥವಾ ಇವರ ಇಮ್ಯುನಿಟಿ ಕಡಿಮೆ ಆಗಿರೋದ್ರಿಂದನೋ ಬೀಡಿ ಸಿಗರೇಟ್ ಸೇದಕ್ಕಂಥ ವ್ಯಕ್ತಿಗಳಿಗೆ TB ಬರತಕ್ಕಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆಮೇಲೆ TB ಬಂದಿರತಕ್ಕಂಥ ಜನರಿಗೆ, ಯಾರು ಬೀಡಿ ಸಿಗರೇಟ್ಗಳನ್ನು ಸೇರ್ತಾರೋ, ಎರಡು ಜೊತೆ ಇರತಕ್ಕಂಥ ರೋಗಿಗಳಿಗೆ ಅದರ ದುಷ್ಪರಿಣಾಮಗಳು ಜಾಸ್ತಿ, ಆಮೇಲೆ ಸಾವು ಅಂತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಓಕೆ ಡಾಕ್ಟರ್, ಈಗ ಒಬ್ಬ ವ್ಯಕ್ತಿ ಧೂಮಪಾನ ಮಾಡುವವನು, ಆ ಧೂಮಪಾನ ಬಿಟ್ಟರೆ ಯಾವುದೆಲ್ಲ ಲಾಭಗಳು ಅವನಿಗೆ ಆಗ್ಬೋದು, ಯಾವುದೇ ಯಾವ ರೀತಿಯಲ್ಲೆಲ್ಲ ಲಾಭಗಳಾಗುತ್ತವೆ? ಸರಿ, ಲಾಭಗಳ ಬಗ್ಗೆ ಕೇಳಿದ್ರಿ. ನಾನು ಅದಕ್ಕೂ ಮುಂಚೆ ಬರೀ ನಾನು ಲಂಗ್ಸಿನ ಡಿಸೀಸ್ಗಳು ಮಾತ್ರ ಹೇಳಿದೆ, ಯಾಕಂದರೆ ಇದು ವೀಕ್ಷಕರಿಗೆ ಎಷ್ಟು ತೊಂದರೆಗಳಿದೆ ಅಂತ ಗೊತ್ತಾದರೆ ಮೋಸ್ಟ್ಲಿ ಅವರಿಗೆ ಅದು ಬಿಡೋಕ್ಕೆ ಹೆಲ್ಪ್ ಆಗ್ಬೋದು. ನಾನು ಬೇರೆ ಅಂಗಗಳ ಬಗ್ಗೆ ಹೇಳೋದು ಮರೆತೇ ಹೇಳ್ತೀನಿ. ಅನ್ನನಾಳದ ಕ್ಯಾನ್ಸರ್ ಕೂಡ ಆಗ್ಬೋದು, ಯಾಕಂದರೆ ಹೊಗೆ ಬರೀ ಟ್ರೇಕಿಯಾಗ ಅಂದರೆ ಅಥವಾ ಲಂಗ್ಸಿಗೆ ಮಾತ್ರ ಹೋಗೋಲ್ಲ, ಅನ್ನನಾಳಕ್ಕೂ ಕೂಡ ಹೋಗ್ಬೋದು. ಅದಾದ ನಂತರ ಹೊಟ್ಟೆ ಕ್ಯಾನ್ಸರ್ ಆಗ್ಬೋದು, ಹೊಟ್ಟೆ ಕ್ಯಾನ್ಸರ್ ಆಗ್ಬೋದು. ನೀವು ನಂಬ್ತಿರೋ ಇಲ್ಲೋ, ಈ ಮೂತ್ರದ ಚೀಲ ಇದೆಯಲ್ಲ, ಈ ಬೀಡಿ ಸಿಗರೇಟ್ಗೂ ಬಾಯಿಗೂ ಮತ್ತು ಮೂತ್ರ ಚೀಲಕ್ಕೂ ಎಲ್ಲೂ ಸಂಬಂಧ ಇಲ್ಲದೇ ಇರ್ಬೋದು ಡೈರೆಕ್ಟಾಗಿ, ಆದರೆ ಬೀಡಿ ಸಿಗರೇಟ್ ಸೇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಮೂತ್ರ ಚೀಲದ ಕ್ಯಾನ್ಸರ್ ಕೂಡ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಹಾಂ, ಏನಕ್ಕೆ ಹೇಳಿದ್ರಲ್ಲ, ಈಗ ಧೂಮಪಾನ ಮಾಡುವ ವ್ಯಕ್ತಿ ಆ ಧೂಮಪಾನನ ಬಿಟ್ಟರೆ ನಂತರ ಅವನಿಗೆ ಆಗುವ ಲಾಭಗಳು ಯಾವುದು? ಬಿಟ್ಟರೆ ಒಳ್ಳೆಯದು, ಲಾಭಗಳು ಯಾವುದು ಅಂತಲೇ ಹೇಳ್ತೀನಿ. ಆದರೆ
ಮಾರ್ಕ್ ಟ್ವೈನ್ ಅಂತ ಒಬ್ಬರು ಫಿಲಾಸಫರ್ ಇದ್ದಾರೆ, ಅವ್ರು ಏನು ಹೇಳಿದಾರೆ ಅಂದರೆ ಧೂಮಪಾನ ಬಿಡ್ತಕ್ಕಂಥದ್ದು ಒಂದು ಭಾರೀ ಪ್ರಪಂಚದ ಅತಿ ಸುಲಭವಾದ ಕೆಲಸ ಅಂದರೆ ಧೂಮಪಾನ ಬಿಡ್ತಕ್ಕಂಥದ್ದು. ನನಗಿದು ಯಾಕೆ ಗೊತ್ತಿದೆ ಅಂತ ಹೇಳಿದ್ರೆ ನಾನು ಸುಮಾರು 1,000 ಸತಿ ಬಿಟ್ಟಿದ್ದೀನಿ ಅಂತ. ಅದರ ಅರ್ಥ 1,000 ಸತಿ ಬಿಟ್ಟಿದ್ದಂದರೆ ಅವರು ಪದೇ ಪದೇ ಬಿಡೋದು, ಮತ್ತೆ ಸ್ಟಾರ್ಟ್ ಮಾಡೋದು, ಬಿಡೋದು ಸ್ಟಾರ್ಟ್ ಮಾಡಿದ್ರೆ ಅಂತ ಅರ್ಥ. ಅಂದರೆ ಇದು ಬಿಡೋದು ಕೂಡ ಕಷ್ಟ. ಯಾಕೆ ಕಷ್ಟ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ನಿಕೋಟಿನ್ ಇದೆಯಲ್ಲ, ನಿಕೋಟಿನ್ ಅಡಿಕ್ಷನ್ ವ್ಯಸನಕ್ಕೆ 1 ಸತಿ ಬಿದ್ದ ನಂತರ ಅವ್ರಿಗೆ ಅದರಿಂದ ಹೊರಗಡೆ ಬರೋದು ಭಾಳ ಕಷ್ಟ. ಸೊ ಬಿಟ್ಟರೆ ಒಳ್ಳೆಯದು. ಅದರ ಲಾಭಗಳು ತುಂಬ ಇವೆ. ಮೊದಲನೇದಾಗಿ ನಾನೇನು ಈಗ ಹೇಳ್ದನಲ್ಲ, ಇವೆಲ್ಲ ದುಷ್ಪರಿಣಾಮಗಳು, ಇವೆಲ್ಲ ರೋಗಗಳು ಆಗ್ತಕ್ಕಂಥ ಚಾನ್ಸಸ್ಗಳು ತುಂಬ ಕಡಿಮೆ. ಓಕೆ, ಆಯಿತಾ. ಆಮೇಲೆ ನಾನು ನಿಮಗೆ ಇದರ ದುಷ್ಪರಿಣಾಮಗಳ ಬಗ್ಗೆ ಹೇಳಿದೆ, ಇನ್ನು ಒಳ್ಳೆಯ ಪರಿಣಾಮಗಳ ಬಗ್ಗೆ ಹೇಳ್ತೇನೆ ಬಿಟ್ಟರೆ ಏನೇನಾಗುತ್ತೆ ಅಂತ. ಮೊದಲನೇದಾಗಿ ಹತ್ತಿರದಲ್ಲಿ ಆಗ್ತಕ್ಕಂಥದ್ದು, ಅಂದರೆ ಕ್ರಮೇಣ ಕಾಲಕ್ರಮೇಣ ಅಲ್ಲ, ಇಮಿಡಿಯೇಟ್ ಆಗಿ ಆಗ್ತಕ್ಕಂಥ ಎಫೆಕ್ಟ್ಗಳೇನು ಅಂತ. ಡಾಕ್ಟರ್, ಧೂಮಪಾನ ಯಾಕೆ ಒಂದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಡಾಕ್ಟರ್. ನೋಡಿ, ಧೂಮಪಾನ ಮಾಡ್ತಕ್ಕಂತಹ ಸಮಯದಲ್ಲಿ ಈ ತಂಬಾಕು ಸುಟ್ಟ ನಂತರ ಬಂದಂತಹ ಹೊಗೆ ಏನಿದೆಯಲ್ಲ, ಅದು ಯಾವ ಲಂಗ್ಸಿನ ಯಾವ್ಯಾವ ಜಾಗಕ್ಕೆ ಹೋಗುತ್ತೋ ಅಲ್ಲೆಲ್ಲ ಡ್ಯಾಮೇಜ್ ಮಾಡುತ್ತೆ. ಯಾಕೆ ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳ್ತೀನಿ ನೋಡಿ. ನಮ್ಮ ಶ್ವಾಸಕೋಶ ಆಕ್ಸಿಜನ್ನ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡೋಕೆ ಮಾಡಿದೆ ಹೊರತು ಹೊಗೆ ಕುಡಿಯೋಕ್ಕಲ್ಲ. ಈಗ ಉದಾಹರಣೆಗೆ ಈಗ ಈ ಪೆಟ್ರೋಲ್ ಕಾರ್ ಇರುತ್ತೆ, ಅದರಲ್ಲಿ ತೊಗೊಂಡೋಗಿ ಸಿಮೆಂಟ್ ಹಾಕಿದರೆ ಗಾಡಿ ಓಡಲ್ಲ. ಸೊ ಅದೇ ಥರ ನಮ್ಮ ಲಂಗ್ಸ್ ಇದನ್ನೆಲ್ಲ ಮಾಡೋಕ್ಕೆ ರೆಡಿ ಆಗಿಲ್ಲ. ಓಕೆ, ಆದರೂ ಕೂಡ ತನ್ನ ಪ್ರಯತ್ನಗಳು ಮಾಡುತ್ತೆ. ಪದೇ ಪದೇ ಆಗ್ತಕ್ಕಂಥ ಡ್ಯಾಮೇಜನ್ನು ಅದು ರಿಪೇರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ತುಂಬ ವರ್ಷಗಳ ಪ್ರಕಾರ ಇವರು ಬೀಡಿ ಸಿಗರೇಟ್ ಸೇದಿದ್ದರಿಂದ ಪದೇ ಪದೇ ಡ್ಯಾಮೇಜ್ ಆಗೋದು, ಮತ್ತು ಪದೇ ಪದೇ ರಿಪೇರಿ ಆಗೋದು. ಈ ಥರ ಆದ ನಂತರ ಆ ಲಂಗ್ಸ್ ಅಷ್ಟೊಂದು ಪರಿಣಾಮಕಾರಿಯಾಗಿರೋದಿಲ್ಲ. ಓಕೆ, ಸೊ ಆ ಪರಿಣಾಮಕಾರಿಯಾಗಿ ಇರೋದಿಲ್ಲ, ಅದರಿಂದಾಗಿ ಅವ್ರಿಗೇನಾಗುತ್ತೆ, ಉಸಿರಾಟದ ತೊಂದರೆ, ಕೆಮ್ಮು ಎಲ್ಲ ಬರುತ್ತೆ. ಅದನ್ನೇ ಎಂಫೈಸಮಾ ಅನ್ನೋದು. ಎಂಫೈಸಮಾ ಅಂದರೆ ಲೈಕ್ ಪರ್ಮನೆಂಟ್ ಆಗಿ ಆದಂತಹ ಲಂಗ್ಸಿಗಾದಂಥ ಡ್ಯಾಮೇಜ್. ಓಕೆ, ಸೊ ಅದು ಅಗಲಾಗ್ಬಿಡುತ್ತೆ ಪೈಪ್. ಸೊ ಅದು ಕುಗ್ಗೋದು ಹಿಗ್ಗೋದು ಕೆಲಸ ಕಳ್ಕೊಂಬಿಡುತ್ತೆ, ಕ್ವಾಲಿಟಿ ಕಡಿಮೆ ಆಗುತ್ತೆ ಲಂಗ್ಸ್ದು. ಮೂಲ ಕಾರಣ ಏನಂದರೆ ಈ ಸಿಗರೇಟ್ ಸ್ಮೋಕಿಂಗಿಂದ ಬರ್ತಕ್ಕಂಥ ಹೊಗೆ ಮತ್ತು ಅದರಲ್ಲಿರ್ತಕ್ಕಂಥ ರಾಸಾಯನಿಕ ಪದಾರ್ಥಗಳು ಲಂಗ್ಸನ್ನು ಡ್ಯಾಮೇಜ್ ಮಾಡತಕ್ಕಂಥ ಕಾರಣದಿಂದ ಹಂಗೆ ಆಗುತ್ತೆ. ಇಡೀ ಸಿಗರೇಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇವತ್ತು ನೀವು ನನ್ನನ್ನು ಸುಟ್ಟಿದ್ದೀರಾ, ನಾನು ಸುಟ್ಟು ಬೂದಿ ಮಾಡಿದೆಯಾ, ನಾಳೆ ನನ್ನ ಸರದಿ ಅಂತ ಬೀಡಿ ಸಿಗರೇಟ್ ಹೇಳ್ತವಂತೆ. ಅದೇ ಥರ ಅದಂದರೆ ಪ್ರತಿ ಸತಿ ನೀವು ಬೀಡಿ ಸಿಗರೇಟ್ ಸುಟ್ಟಾಕಡ, ಬೀಡಿ ಸಿಗರೇಟನ್ನು ಸುಟ್ಟಿದ್ದೀನಿ ಅನ್ಕೋಬೇಡಿ, ಅದರಲ್ಲಿ ಸ್ವಲ್ಪ ಪ್ರಮಾಣದ ಲಂಗ್ಸನ್ನು ಕೂಡ ಸುಟ್ಟ ಹಾಗೆ ಆಗಿರುತ್ತೆ. ಓಕೆ ಡಾಕ್ಟರ್, ಈಗ ಧೂಮಪಾನ ಮಾಡುವ ವ್ಯಕ್ತಿಗೆ, ಸೊ ಅವನ ಸುತ್ತಲಿರುವವರ ಜನರಿಗೆ ಯಾವ ರೀತಿಯ ಪರಿಣಾಮ ಬೀಳ್ಬೋದು, ಅವನ ಗೆಳೆಯರಾಗಿರ್ಬೋದು ಯಾವ ರೀತಿಯ ಪರಿಣಾಮ ಬೀಳ್ಬೋದು? ಒಳ್ಳೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಸ್ಮೋಕಿಂಗಲ್ಲಿ 3 ತರನಾದ ಸ್ಮೋಕಿಂಗ್ ಇದ್ದಾವೆ. ಒಂದು ಫಸ್ಟ್ ಹ್ಯಾಂಡ್ ಸ್ಮೋಕಿಂಗ್, ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್, ಇದು ಮೂರನೇದು ಕೇಳಿರಲ್ಲ ಸಾಮಾನ್ಯವಾಗಿ, ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಕೂಡ ಇದೆ. ಓಕೆ, ಫಸ್ಟ್ ಹ್ಯಾಂಡ್ ಸ್ಮೋಕಿಂಗ್ ಅಂದರೆ ವ್ಯಕ್ತಿ ಬೀಡಿ ಸಿಗರೇಟನ್ನು ಸೇದ ನಂತರ ಅವನಿಗೆ ಅವನು ಫಸ್ಟ್ ಹ್ಯಾಂಡ್ ಸ್ಮೋಕರ್. ಯಾರು ಸೇತಾರಲ್ಲ ಅವರು ಫಸ್ಟ್ ಹ್ಯಾಂಡ್ ಸ್ಮೋಕರ್. ಅವರು ಬೀಡಿ ಸಿಗರೇಟ್ ಹಿಡ್ಕೊಂಡಾಗ ಸಿಗರೇಟಿನ ಪಕ್ಕದಲ್ಲಿ ಹೋಗ್ತಕ್ಕಂಥ ಏನು ಹೊಗೆ ಇದೆಯಲ್ಲ, ಆ ಹೊಗೆಯನ್ನು ಕುಡ್ತಕ್ಕಂಥ ಜನರಿಗೆ ಅವರು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್. ಓಕೆ, ಈಗ ಒಂದು ಮನೆಯಲ್ಲಿ ತಂದೆ ಅಥವಾ ತಾಯಿ ಪ್ರತಿದಿನ ಬೀಡಿ ಸಿಗರೇಟ್ ಸೇರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಆ ಬೀಡಿ ಸಿಗರೇಟಿನ ಹೊಗೆ ಏನಿದೆ ಅಲ್ಲ, ಅದು ಹೋಗಿ ಕಾರ್ಪೆಟ್ಟು, ಬೆಡ್ಡು, ಕರ್ಟನ್ನು ಅಲ್ಲೆಲ್ಲ ಕೂತ್ಕೊಂಡಿರುತ್ತೆ. ಆಯಿತಾ, ಸೊ ಮನೇಲಿರ್ತಕ್ಕಂಥ ಮಕ್ಕಳು ಕೂಡ ಅವರು ಥರ್ಡ್ ಹ್ಯಾಂಡ್ ಸ್ಮೋಕರ್ ಆಗ್ತಾರೆ. ಓಕೆ, ಆಯಿತಾ. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಇದೆಯಲ್ಲ, ಇದು ಫಸ್ಟ್ ಹ್ಯಾಂಡ್ ಸ್ಮೋಕಿಂಗ್ಕ್ಕಿಂತ 2 ಪಟ್ಟು ಹಾನಿಕಾರಕ. ಯಾಕಂದರೆ ಫಸ್ಟ್ ಹ್ಯಾಂಡ್ ಸ್ಮೋಕರ್ ಅಟ್ಲೀಸ್ಟ್ ಕೆಲವುದನ್ನು ಫಿಲ್ಟರ್ ಮಾಡ್ಕೊಂಡಿರ್ತಾರೆ, ಯಾಕಂದರೆ ಸ್ವಲ್ಪ ಪ್ರಮಾಣದ ಸಿಗರೇಟ್ಗಳಲ್ಲಿ ಸ್ವಲ್ಪ ಫಿಲ್ಟರ್ ಆಗುತ್ತೆ. ಆದರೆ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಯಾವುದೇ ಫಿಲ್ಟರ್ ಇಲ್ಲದೆ ಎಲ್ಲ ಹೊಗೆಯನ್ನು ಕುಡಿದಿರ್ತಾನೆ. ಹಾಗಾಗಿ ಇದು ಭಾಳ ಮುಖ್ಯ. ಯಾಕಂತೇಳಿದ್ರೆ ಯಾವ ಮನೆಯಲ್ಲಿ ಪಾಲಕರು ಬೀಡಿ ಸಿಗರೇಟನ್ನು ಸೇರ್ತಾರೋ ಅವರ ಮಕ್ಕಳಿಗೆ ಅವ್ರಿಗಿಂತ ಅತಿ ಹೆಚ್ಚಿನ ದುಷ್ಪರಿಣಾಮಗಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೋಡಿ, ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕಡಿಮೆ ಇರ್ಬೋದು, ಆದರೆ ಈ ಅರ್ಬನ್ ಈ ಸಿಟಿಗಳಲ್ಲಿ ಕೂಡ ಯಾಕೆ ಮಕ್ಕಳಿಗೂ ಬೇಗ ಆಸ್ತಮಾ ಕಾಯಿಲೆಗಳು ಅಥವಾ ಲಂಗ್ಸ್ಗೆ ಸಂಬಂಧಪಟ್ಟ ಕಾಯಿಲೆಗಳು ಯಾಕೆ ಬರ್ತಾವೆ ಅಂತ ಹೇಳಿದ್ರೆ, ಮನೆಯಲ್ಲಿ ಈ ಥರನಾದಂಥ ಒಂದು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್, ಹೊರಗಡೆ ಹೋದರೆ ಪೊಲ್ಯೂಷನ್. ಸೊ ಹಾಗಾಗಿ ಕೂಡ ಈ ನಗರ ಪ್ರದೇಶಗಳಲ್ಲಿ
ಇರತಕ್ಕಂಥ ನಗರವಾಸಿಗಳಿಗೆ ಲಂಗ್ಸ್ ಸ್ವಲ್ಪ ವೀಕ್ ಇರುತ್ತೆ. ಇದರಿಂದಾಗಿ ಅದೇ ಹಾನಿಕಾರಕ, ಯಾವ ರೀತಿಯ ಹಾನಿಕಾರಕ ಅಂತ ಕೇಳಿದೆ. ಫಸ್ಟ್ ಹ್ಯಾಂಡ್, ಸೆಕೆಂಡ್, ಥರ್ಡ್. ಅದೇ ಈಗ ಸೆಕೆಂಡ್ ಹ್ಯಾಂಡ್, ಫಸ್ಟ್ ಹ್ಯಾಂಡ್ ಅವ್ರಿಗೆ ಹೇಳಿದ್ನಲ್ಲ ನಿಮಗೆ, ಅವ್ರು ಡೈರೆಕ್ಟಾಗಿ ಅದನ್ನ ಹಿನ್ನೆಲೆ ಮಾಡಿದ್ರೆ, ಡೈರೆಕ್ಟಾಗಿ ಅದನ್ನ ಸೇದೋದ್ರಿಂದ ನಾನಾ ವಿಧವಾದ ಕ್ಯಾನ್ಸರ್ಗಳಾಗ್ತವೆ ಅಂತ ಹೇಳಿದೆ. ಲಂಗ್ಸ್ ಕ್ಯಾನ್ಸರು, ಬಾಯಿ ಕ್ಯಾನ್ಸರು, ಆಮೇಲೆ ಇವನ್ ಮೂತ್ರಚೀಲದ ಕ್ಯಾನ್ಸರು, ಇವೆಲ್ಲ ಆಗುತ್ತೆ ಅಂತ ಹೇಳಿದೆ. ಆಮೇಲೆ ಈ ಹಾರ್ಟಿನ ಪ್ರಾಬ್ಲಮ್ಗಳು ಕೂಡ ಆಗ್ತವೆ, ಈಗ ಹಾರ್ಟ್ ಅಟ್ಯಾಕ್ ಆಗೋದು, ಆಮೇಲೆ ಸ್ಟ್ರೋಕ್ ಆಗೋದು, ಇವೆಲ್ಲ ಆಗ್ತವೆ. ಓಕೆ ಓಕೆ ಡಾಕ್ಟರ್, ಈಗ ಧೂಮಪಾನ ಬಿಡುವುದರಿಂದ ಯಾವ ರೀತಿಯೆಲ್ಲ ಲಾಭಗಳಾಗ್ತದೆ? ಲೈಕ್ ತಕ್ಷಣದಲ್ಲಿ ಆಗ್ತಕ್ಕಂಥ ಲಾಭಗಳು ಮತ್ತು ಕಾಲಕ್ರಮೇಣವಾಗಿ ಆಗ್ತಕ್ಕಂಥ ಲಾಭಗಳ ಬಗ್ಗೆ ಹೇಳ್ತೀನಿ. ತಕ್ಷಣದಲ್ಲಿ ಆಗ್ತಕ್ಕಂಥ ಲಾಭಗಳು ಏನಂತ ಹೇಳಿದ್ರೆ, ಪಕ್ಕದಲ್ಲಿ ಕುಂತವ್ರಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಗಲ್ಲ, ಆ ಬೀಡಿ ಸಿಗರೇಟ್ ವಾಸನೆ ಕಡಿಮೆ ಆಗುತ್ತೆ, ಆಮೇಲೆ ಅವರ ಹಲ್ಲುಗಳು ಮತ್ತೆ ಬೆಳಗಾಗ್ತವೆ, ಸೊ ಸ್ಮೈಲ್ ಚೆನ್ನಾಗಾಗುತ್ತೆ, ಪಬ್ಲಿಕಲ್ಲಿ ನಾವು ನಗ್ಬೋದು. ಆಮೇಲೆ ಕೈಯಲ್ಲಿರ್ತಕ್ಕ ಈ ನೀಲಿ ಹಳದಿ ಕೈ ಆಗಿರ್ತವೆ ಬೀಡಿ ಸಿಗರೇಟ್ ಸೇದವ್ರದ್ದು, ಅದು ತಂಬಾಕಿನಿಂದಾಗಿ. ಆಮೇಲೆ ಕೂದಲುಗಳು ಕೂಡ ಕಲರ್ ಚೇಂಜ್ ಆಗಿದ್ದೆಲ್ಲ ವಾಪಸ್ ಬರುತ್ತೆ, ಬಟ್ಟೆಗಳು ಕೂಡ ಒಳ್ಳೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ಸತಿ ಬೀಡಿ ಸಿಗರೇಟ್ ಸೇದಿದ್ರೆ ಬಟ್ಟೆಯಲ್ಲಿ ಇರತಕ್ಕಂಥ ವಾಸನೆ ಹೋಗೋದು ತುಂಬ ಟೈಮ್ ಆದಮೇಲೆ ಹೋಗುತ್ತೆ. ಬೀಡಿ ಸಿಗರೇಟ್ ಬಟ್ಟೆಗಳು ಕೂಡ ಒಳ್ಳೆ ಲೈಕ್ ಅದರಲ್ಲಿರ್ತಕ್ಕಂಥ ದುರ್ವಾಸನೆ ಕಡಿಮೆ ಆಗುತ್ತೆ. ಜೊತೆಗೆ ಏನಂತೇಳಿದ್ರೆ ದಿನನಿತ್ಯದ ಕೆಲಸಗಳನ್ನು ಮಾಡಿದ್ರೂ ಕೂಡ ಈ ವ್ಯಸನಿಗಳಿಗೆ ಏನಾಗುತ್ತೆ, ದಮ್ ಬರೋದು, ಕೆಮ್ಮು ಬರೋದೆಲ್ಲ ಬರೆದಿರುತ್ತೆ, ಅವೆಲ್ಲ ಕಡಿಮೆ ಆಗುತ್ತೆ. ಮತ್ತೇನಂತೇಳಿದ್ರೆ ಈ ತಂಬಾಕು ಸೇವನೆ ಮಾಡ್ತಕ್ಕಂಥವ್ರಿಗೆ ಈ ವಾಸನೆ ಕೆಪಾಸಿಟಿ ಕಡಿಮೆ ಆಗಿಬಿಟ್ಟಿರುತ್ತೆ, ಸೊ ಮತ್ತೆ ಕೂಡ ಅವ್ರಿಗೆ ವಾಸನೆ ಕೆಪಾಸಿಟಿ ವಾಪಸ್ ಬರುತ್ತೆ ಅವರು. ಆಮೇಲೆ ಟೇಸ್ಟ್ ಕೂಡ ವೃದ್ಧಿಸುತ್ತೆ, ಅಡುಗೆಯ ರುಚಿನ ಸವಿಬೋದು ಅವ್ರು. ಮತ್ತೆ ಇದು ತಕ್ಷಣದಲ್ಲಿ ಆಗ್ತಕ್ಕಂಥದ್ದು, ಇನ್ನು ಕ್ರಮೇಣವಾಗಿ ಆಗ್ತಕ್ಕಂಥದ್ದು ಹೇಳ್ತೀನಿ ನೋಡಿ. ಬೀಡಿ ಸಿಗರೇಟು ಬಿಟ್ಟು ಒಂದು ದಿನದಲ್ಲಿ ರಕ್ತದಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ, ಮತ್ತು ಎರಡು ದಿನದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಲೆವೆಲ್ ಕಡಿಮೆ ಆಗುತ್ತೆ. ಎರಡು ಅಥವಾ ಮೂರು ದಿನ ನಾನು ಬೀಡಿ ಸಿಗರೇಟ್ ಸೇದೇ ಇಲ್ಲ ಅನ್ನಂಗಿತ್ತಂದರೆ ನಿಕೋಟಿನ್ ಲೆವೆಲ್ ಕಡಿಮೆ ಆಗ್ಬಿಡುತ್ತೆ, ನಿಕೋಟಿನ್ ಲೆವೆಲ್ ಕಡಿಮೆ ಆಗುತ್ತೆ. ತದನಂತರ ಅವರಿಗೆ ಈ ಉಸಿರಾಟದ ತೊಂದರೆ, ಕೆಮ್ಮುಗಳು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಒಬ್ಬ ಮನುಷ್ಯ 10 ವರ್ಷ ಬೀಡಿ ಸಿಗರೇಟ್ ಸೇದಿಲ್ಲ ಅಂತೇಳಿದ್ರೆ ಬೀಡಿ ಸಿಗರೇಟ್ ಸೇದಿದವ್ರಕ್ಕಿಂತ 50% ಚಾನ್ಸಸ್ಸು ಲಂಗ್ ಕ್ಯಾನ್ಸರ್ ಬಿಡೋ ಚಾನ್ಸಸ್ ಬರೋಕ್ಕೆ ಚಾನ್ಸಸ್ಗಳು ಕಡಿಮೆ ಇರುತ್ತೆ. ಓಕೆ, ಆಮೇಲೆ ಇದು ಆರೋಗ್ಯದ ದೃಷ್ಟಿಲಾಯಿತು. ಇನ್ನು ಎಕನಾಮಿಕ್ ಇದರಲ್ಲಿ ಆರ್ಥಿಕ ದೃಷ್ಟಿಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಇವತ್ತು ಯಾವ ಸಿಗರೇಟ್ಗಳು ಕೂಡ ಭವಿಷ್ಯ 10 ರೂಪಾಯಿಗಿಂತ ಕಡಿಮೆ ಇಲ್ಲ ಅನಿಸುತ್ತೆ. ಸೊ ಆಮೇಲೆ ಸಿಗರೇಟ್ ವ್ಯಸನಿಗಳು ದಿವಸಕ್ಕೆ ಒಂದೇ ಸಿಗರೇಟ್ ಸೇದೋರಂತೂ ನಾನು ನೋಡಿಲ್ಲ, ಯಾಕಂದರೆ ನಾನು ಕ್ಲಿನಿಕಲ್ಲಿ ಬರ್ತಕ್ಕಂಥವ್ರು ಮಿನಿಮಮ್ ಭಾಳ ಕಡಿಮೆ ಸೇತೀವಿ ಅಂದ್ರೆ ಕೂಡ 2-3 ಸೇತೀವಿ ಅಂತ ಹೇಳ್ತಾರೆ. ಸೊ ದಿವಸಕ್ಕೆ ಒಂದು 50 ರೂಪಾಯಿ ಅಂತ ಹೇಳಿದ್ರೆ ಲೈಕ್ ಆರ್ಥಿಕವಾಗಿ ಕೂಡ ಅದೊಂದು ಹೊರೆ ಬಿಟ್ಟರೆ ಇವನ್ ಆರ್ಥಿಕತೆ ಕೂಡ ಅವ್ರದ್ದು ಇಂಪ್ರೂವ್ ಆಗುತ್ತೆ. ಅದೇ ದುಡ್ಡನ್ನು ಅವರು ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅಥವಾ ತಮ್ಮ ಜೀವನ ಶೈಲಿ ವೃದ್ಧಿಸ್ಕೊಳ್ಳೋಕೆ ಬೇಕಾದರೂ ಬಳಸ್ಬೋದು. ಓಕೆ ಓಕೆ ಡಾಕ್ಟರ್, ಈಗ ಧೂಮಪಾನ ವ್ಯಸನಿ ಒಬ್ಬ, ಆ ಧೂಮಪಾನ ಬಿಡಬೇಕಾದ್ರೆ ಯಾವ ರೀತಿಯಲ್ಲೆಲ್ಲ ಬಿಡ್ಬೋದು, ಯಾವುದೆಲ್ಲ ದಾರಿಗಳಿವೆ? ಹಾಂ ನೋಡಿ, ನೀವು ಅಬ್ಸರ್ವ್ ಮಾಡಿ, ಎಲ್ಲ ಧೂಮಪಾನಿಗಳು ಧೂಮಪಾನ ಬಿಡ್ಬೇಕಂತಲೇ ಇರ್ತಾರೆ. ಆ ಒಂದು ಗಿಲ್ಟ್ ಇರುತ್ತೆ, ಆ ಒಂದು ಪಾಪಪ್ರಜ್ಞೆ ಇರುತ್ತೆ. ಪಾಪಪ್ರಜ್ಞೆ ಇರುತ್ತೆ, ಯಾರು ಬೇಕಾದ್ರೂ ಕೇಳಿ, ಇಲ್ಲ ನಾನು ಬಿಟ್ಬಿಟ್ಟಿದ್ದೀನಿ ಇನ್ನೊಂದು ತಿಂಗಳು, ನಾನು ಸೇದೇ ಇಲ್ಲ, ಒಂದು ತಿಂಗಳಾಯ್ತು ನಾನು ಸೇದೇ ಇಲ್ಲ. ಅವ್ರು ಕೇಳಿದ್ರೆ ಪಾಪ ಅನ್ಸುತ್ತೆ ನನಗೆ. ಯಾಕಂದರೆ ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಒಬ್ಬ ಫಿಲಾಸಫರ್ ಮಾರ್ಕ್ ಟ್ವೈನ್ ಏನು ಹೇಳಿದ್ರೆ, ಕಷ್ಟದ ಕೆಲಸ. ಯಾಕಂತ ಹೇಳಿದ್ರೆ ಆ ನಿಕೋಟಿನ್ ಇರೋದ್ರಿಂದ, ವ್ಯಸನಕ್ಕೆ ಬಲಿಯಾಗಿರೋದ್ರಿಂದ ಅವ್ರಿಗೆ ಪದೇ ಪದೇ ಸೇದಬೇಕು ಅನಿಸುತ್ತೆ. ಆದರೆ ವಿ ಆರ್ ಸ್ಟ್ರಾಂಗರ್ ದೆನ್ ಅವರ್ ವೀಕ್ನೆಸ್. ನಮ್ಮ ನ್ಯೂನ್ಯತೆಗಳಿಗಿಂತ ನಾವು ಸ್ಟ್ರಾಂಗ್, ನಮ್ಮ ವ್ಯಸನಗಳಿಗಿಂತ ನಮ್ಮ ಆತ್ಮಸ್ಥೈರ್ಯ ದೊಡ್ಡದು. ಒಬ್ಬ ಮನುಷ್ಯನ ಮನೋಬಲಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ಇವತ್ತು ಮ್ಯಾನ್ ಕ್ಯಾನ್ ಮೂವ್ ಮೌಂಟೇನ್ಸ್. ಓಕೆ, ಸಮುದ್ರಗಳನ್ನ ದಾಟಬೇಕಾದಂಥ ವ್ಯಕ್ತಿಗೆ ಸಿಗರೇಟ್ಗಳನ್ನು ದಾಟೋದು ದೊಡ್ಡ ವಿಷಯ ಅಲ್ಲ, ಮನೋಬಲ ಇರಬೇಕು ಮೊದಲು. ಫಾರ್ಚುನೇಟ್ಲಿ ತುಂಬ ಜನ ಬಿಡಬೇಕು ಅಂತ, ಯಾಕಂದರೆ ಈಗ ಎಲ್ಲರೂ ಗೊತ್ತಾಗ್ತಿರೋದ್ರಿಂದ ಅದರ ದುಷ್ಪರಿಣಾಮಗಳು, ಬಿಡಬೇಕು ಅಂತ ಅನಿಸುತ್ತೆ. ಅವಾಗ ಏನು ಮಾಡ್ತೀವಿ ನಾವು, ವಿಲ್ ಅಸಿಸ್ಟ್ ದೆಮ್. ಒಂದು ಬಿಹೇವಿಯರಲ್ ಚೇಂಜಸ್ ಅಂತ ಮಾಡ್ತೀವಿ, ಅಂದರೆ ನಡವಳಿಕೆಯಲ್ಲಿ ಬದಲಾವಣೆಗಳು ಮಾಡ್ತೀವಿ. ಆಮೇಲೆ ಫಾರ್ಮಕೊಲಾಜಿಕಲ್ ಥೆರಪಿ ಅಂತ ಕೊಡ್ತೀವಿ, ಇಲ್ಲಾಂದರೆ ಕಂಬೈಂಡ್ ಬೋತ್ ಬಿಹೇವಿಯರಲ್ ಮತ್ತು ಫಾರ್ಮಕೊಲಾಜಿಕಲ್ ಥೆರಪಿ, ಎರಡು ನಾನು ಹೇಳ್ತೀನಿ ಅವು ಏನಂತಂದು. ಅದು ಬಿಟ್ಟರೆ ಇಂದ ಹೊಸ ಕೆಲವು ವಿಧಾನಗಳಿವೆ, ಅದನ್ನು ಹೇಳ್ತೀನಿ ಏನಂತ. ಬಿಹೇವಿಯರಲ್ ಅಂದರೆ ಏನು, ನಡವಳಿಕೆಯಲ್ಲಿ ಏನೇನು ಬದಲಾವಣೆ ತರ್ಬೋದಪ್ಪ.
ಪೇಷಂಟ್ ಬಂದು ನಾನು ಬಿಡಿ ಸಿಗರೇಟ್ ಸೇತಿದ್ದೀನಿ ಅಂತ ಹೇಳಿದಾಗ ನಾವು ಅವರಿಗೆ ಕೆಲವು ಪಾಂಪ್ಲೆಂಟ್ಸ್ಗಳು ಕೊಡ್ತೀವಿ. ಓಕೆ, ಎಸ್ಪೆಷಲಿ ಮಕ್ಕಳಿಗೆ ಹೇಗೆ ಮಾಡ್ಬೇಕಂದ್ರೆ ಪಾಂಪ್ಲೆಂಟ್ಸ್ಗಳು ಹಂಚೋದು, ಈ ಸ್ಟಿಕ್ಕರ್ಸ್ಗಳನ್ನ ಕೊಡೋದು, ಬಿಡಿ ಸಿಗರೇಟು ಇದರಿಂದ ಏನು ಆಗ್ತಕ್ಕಂಥ ತೊಂದರೆಗಳೇನು ಸ್ಟಿಕ್ಕರ್ಸ್ಗಳು ಕೊಡೋದು. ಆಮೇಲೆ ಅವರ ಪಠ್ಯಪುಸ್ತಕಗಳಲ್ಲಿ ಈ ಸ್ಮೋಕಿಂಗ್ನ ದುಷ್ಪರಿಣಾಮಗಳನ್ನ ಹಾಕಿದ್ರೆ ಅಂದರೆ ಮಕ್ಕಳು ಬಿಡ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ. ಓಕೆ, ಹಾಗೆ ಮಾಡ್ಬೋದು. ಆಮೇಲೆ ನ್ಯೂಸ್ ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಕೊಡೋದು, ಆಮೇಲೆ ನೀವು ಡೈಜೋರ್ ಮಾಡ್ತಿದ್ರು, ಒಳ್ಳೆ ಕೆಲಸ ಮಾಡ್ತಿದ್ರೆ, ಈ ಥರ ಒಂದು ಜನಪರ ಕಾರ್ಯಗಳು ಮಾಡೋದು, ಅವರಿಗೆ ಇನ್ಫಾರ್ಮೇಷನ್ ಕೊಡೋದು, ಆ ಥರ ಮಾಡೋದ್ರಿಂದ ಅದು ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ, ಅವ್ರು ಬಿಡ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಇನ್ನು ಅಡಲ್ಟ್ಸ್ ಬಂದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಮಕ್ಕಳ ವಯಸ್ಸಲ್ಲಿದ್ದಾಗ ಯಾರು ಬೀಡಿ ಸಿಗರೇಟ್ ಎತ್ಕೊಂಡಿಲ್ಲ ಅಂತೇಳಿದ್ರೆ ಒಂದು ಮೂವತ್ತೇ ದಾಟಿದ ಮೇಲೆ ಅವರು ಮತ್ತೆ ವ್ಯಸನಗಳಾಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಯಾಕಂದರೆ ಒಂದು ಪ್ರಾಬುದ್ಧತೆ ಬಂದಿರುತ್ತೆ. ಅಂಥವರು ನಾನು ಬಿಡಬೇಕು ಅಂತ ಬಂದಾಗ ಅವಾಗ ಏನು ಮಾಡ್ತೀವಿ, ಈಗ ಒಂದು ವಯಸ್ಸಾಗಿರುತ್ತೆ, ಅವ್ರು ಆಗಲೇ ವ್ಯಸನಗಳಾಗ್ಬಿಟ್ಟಿರ್ತಾರೆ, ಅಂಥವ್ರು ಬಿಡ್ಬೇಕಂತ ಬಂದಾಗ ಕಷ್ಟ ಆಗುತ್ತೆ ಅವ್ರಿಗೆ. ಅವಾಗ ಏನು ಮಾಡ್ಬೋದು, ಕೆಲವು ಏರಿಯಾಗಳಲ್ಲಿ ಬ್ಯಾನ್ ಮಾಡ್ಬೋದು, ಸರ್ಕಾರ ಬ್ಯಾನ್ ಮಾಡ್ಬೋದು, ಅದರಿಂದ ಅದನ್ನ ತಡೆಯಡೋಕ್ಕೆ ಪ್ರಯತ್ನ ಮಾಡ್ಬೋದು. ಇಲ್ಲಂತೇಳಿದ್ರೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಬೇಕು. ಕೌನ್ಸಿಲಿಂಗ್ ಅಂದರೆ ಕೂರಿಸ್ಕೊಂಡು ಹೇಳ್ಬೇಕು, ಒಬ್ಬೊಬ್ಬರಿಗೆ ಕೌನ್ಸಿಲಿಂಗ್ ಮಾಡ್ಬೋದು, ಇಲ್ಲ ಗ್ರೂಪ್ ಆಫ್ ಸ್ಮೋಕರ್ಸ್ ಕೂರಿಸಿ ಗ್ರೂಪ್ ಕೌನ್ಸಿಲಿಂಗ್ ಮಾಡ್ಬೋದು. ಆಮೇಲೆ ಸೆಲ್ಫ್ ಹೆಲ್ಪ್ ಮಟೀರಿಯಲ್ಸ್ ಅಂದರೆ ಲೈಕ್ ಬ್ರೋಚರ್ಸ್ ಕೊಡೋದು, ಬುಕ್ಸ್ ಕೊಡೋದು, ವಿಡಿಯೋ ಟೇಪ್ಸ್ಗಳನ್ನ ಕೊಡ್ಬೋದು. ನೋಡಿ ನೀವು ಹೇಳ್ಬೋದು ಲೈಕ್ ಎಲ್ಲರೂ ಬಿಡಿ ಸಿಗರೇಟ್ ಸೇದ್ಬಿಟ್ರೆ ಅಂದರೆ ತಂಬಾಕು ಬೆಳೆಗಾರದೆಲ್ಲ ಪ್ರಾಬ್ಲಮ್ ಆಗ್ಬಿಡ್ತಲ್ಲ, ಒಪ್ಕೋತೀನಿ ಇಲ್ಲನಲ್ಲ ನಾನು. ಆದರೆ ತಂಬಾಕಿನ ಒಂದು ಇಂಡಸ್ಟ್ರಿಯಿಂದ ಬರ್ತಕ್ಕಂಥ ರೆವಿನ್ಯೂ ಏನಿದೆಯಲ್ಲ, ಅದರ ದುಪ್ಪಟ್ಟು ಸರ್ಕಾರ ತಂಬಾಕಿಗೆ ಸಂಬಂಧಪಟ್ಟಂಥ ರೋಗಗಳ ಟ್ರೀಟ್ಮೆಂಟ್ಗೆ ಖರ್ಚು ಮಾಡ್ತಾ ಇದೆ. ಓಕೆ, ಆಮೇಲೆ ಮೆಥಡ್ಸ್ ಕೇಳಿದ್ರಲ್ಲ, ಇದು ಬಿಹೇವಿಯರಲ್ ಥೆರಪಿ. ಮತ್ತು ಡ್ರಗ್ಸ್ಗಳ ಬಗ್ಗೆ, ಡ್ರಗ್ಸ್ ಕೊಟ್ಬಿಟ್ಟು ನಿಲ್ಲಿಸ್ಬೋದು, ಅಂದರೆ ಔಷಧಿಗಳನ್ನ ಕೊಟ್ಬಿಟ್ಟು ನಿಲ್ಲಿಸ್ಬೋದು. ನಾನು ನಿಮ್ಗೆ ಹೇಳಿದೆ ನಿಕೋಟಿನ್ ಸಲುವಾಗೆಲ್ಲ ಇದೆಲ್ಲ ಆಗ್ತಿರೋದು, ಸೊ ಬರೀ ನಿಕೋಟಿನ್ ಕೊಟ್ಬಿಡೋಣ, ಪೇಷಂಟ್ ಬಿಡಿ ಸಿಗರೇಟ್ಸ್ ಅದನ್ನು ನಿಲ್ಲಿಸ್ಬೋದು ಅಂತ. ಆದರೆ ಅವ್ರಿಗೊಂದು ಅದು ಒಂದು ಒಂದು ಮೆಕ್ಯಾನಿಕಲ್ ಹ್ಯಾಪಿನೆಸ್ ಏನಿರುತ್ತಲ್ಲ ಅವರಿಗೆ, ಈಗ ಔಷಧಿ ನುಂಗೋದಕ್ಕೂ ಮತ್ತು ಬಿಡಿ ಸಿಗರೇಟ್ ಸೇದೋದಕ್ಕೂ ವ್ಯತ್ಯಾಸ ಇರುತ್ತೆ, ಅವನಿಗೆ ಆ ಹ್ಯಾಪಿನೆಸ್ ಸಿಗಂಗಿಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ಆದರೂ ಕೂಡ ನಿಕೋಟಿನ್ ಕೊಟ್ಟು ನಾವು ಪ್ರಯತ್ನ ಮಾಡ್ಬೋದು. ನಿಕೋಟಿನು ಕೆಲವು ವಿಧಾನಗಳಲ್ಲಿ ಬರುತ್ತೆ, ಈ ಇದು ಔಷಧಿ ವಿಧಾನದಲ್ಲಿ ಎರಡು ಥರ ಇದೆ, ಒಂದು ನಿಕೋಟಿನ್ ಸಂಬಂಧಪಟ್ಟಂಥ ವಿಧಾನ ಮತ್ತು ನಿಕೋಟಿನ್ ಏತರ ಸಮಾಧಾನಗಳು. ನಿಕೋಟಿನ್ ಕೊಟ್ಟಾಗ ಯಾವ್ಯಾವ ಥರದಲ್ಲಿ ಕೊಡ್ಬೋದು, ನಿಕೋಟಿನ್ ಚೀವಿಂಗ್ ಗಮ್ಸ್ ಅಂತ ಕೊಡ್ತೀವಿ, ಬಬಲ್ ಗಮ್ಸ್ ಕೊಡ್ತಾರಲ್ಲ ಆ ಥರ ಚೀವಿಂಗ್ ಗಮ್ಸ್ ಕೊಡ್ಬೋದು, ಇಲ್ಲ ಅಂತೇಳಿದ್ರೆ ಪ್ಯಾಚಸ್ಗಳು ಕೊಡ್ಬೋದು. ಆಮೇಲೆ ಹೊಸದಾಗಿ ನಿಕೋಟಿನ್ ಇನ್ಹೇಲರ್ಸ್ ಕೂಡ ಬಂದಿತ್ತು. ಆಮೇಲೆ ಈ ಶುಂಠಿ ಪೇಪರ್ ಮಾಡ್ತಾರೆ, ನುಂಗಿದರೆ ಕರಗುತ್ತಲ್ಲ ಬಾಯಲ್ಲಿ, ಆ ಥರ ಲೊಸೆಂಜನ್ಸ್ ಅಂತಾರೆ ಇಂಗ್ಲೀಷಲ್ಲಿ, ಸೊ ಅವುಗಳನ್ನೆಲ್ಲ ಕೊಡ್ಬೋದು. ಇದಕ್ಕೆ ತನ್ನದೇ ಆದ ಅಡ್ವರ್ಸ್ ಎಫೆಕ್ಟ್ಗಳಿವೆ. ಹೇಗೆಂದರೆ ಈ ಚೀವಿಂಗಮ್ ತೊಗೊಂಡು ನಿಕೋಟಿನ್ ಚೀವಿಂಗಮ್ ತೊಗೊಂಡವ್ರಿಗೆ ವಿಪರೀತವಾಗಿ ಗ್ಯಾಸ್ಟ್ರಿಟಿಸ್ ಆಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅದನ್ನು ಕೂಡ ಟ್ರೀಟ್ ಮಾಡಿ ನಾವು ನಿಕೋಟಿನ್ ಕೊಡ್ಬೋದು. ಆಮೇಲೆ ಇಲ್ಲಿ ಈ ಹೊಸಡಿನ ನೋವಾಗುತ್ತೆ ಅವರಿಗೆ, ಮ್ಯಾಂಡಿಬಲ್ ಪೇನ್. ಆಮೇಲೆ ಈಗ ಸ್ವಲ್ಪ ನಿದ್ದೆ ಸಂಬಂಧಪಟ್ಟಂತಹ ಕೆಲವು ತೊಂದರೆಗಳಾಗುತ್ತೆ, ಯಾಕಂದರೆ ನಿಕೋಟಿನ್ ಅದು ಮೂಲತಃ ಬ್ರೈನ್ ಮೇಲೆ ಕೆಲಸ ಮಾಡೋದ್ರಿಂದ ಅದೆಲ್ಲ ಆಗುತ್ತೆ. ಇದು ನಿಕೋಟಿನ್ ಸಂಬಂಧಪಟ್ಟಂಥ ನಿಕೋಟಿನ್ ಆಧಾರಿತ ಟ್ರೀಟ್ಮೆಂಟ್. ನಿಕೋಟಿನ್ ರಹಿತ ಟ್ರೀಟ್ಮೆಂಟ್ಗಳಂತ ಹೇಳಿದ್ರೆ ಕೆಲವು ಡ್ರಗ್ಗಳು, ಬೂಪಿನಿಕ್ರಿನ್, ಆಮೇಲೆ ನಾರೆಡ್ರಿನಲಿನ್, ಕ್ಲೋನಿಡಿನ್ ಅಂತವೆಲ್ಲ ಇದ್ದಾವೆ, ವ್ಯಾರಿನೆಕ್ಲಿನ್ ಅಂತಂದು ಇವೆಲ್ಲ ಡ್ರಗ್ಸ್ಗಳಿವೆ. ಈ ನಿಕೋಟಿನ್ಗೆ ಬಗ್ಲಿಲ್ಲ ಅಂದರೆ ಅವನ್ನೆಲ್ಲ ಮಾಡ್ಬೋದು. ಇವು ಫಾರ್ಮಿಕಲ್ ಥೆರಪಿ. ಅದು ಬಿಟ್ಟರೆ ಅಂತೇಳಿದ್ರೆ ಈ ಕೌನ್ಸಿಲಿಂಗು ಮಾಡ್ಬೋದು, ಜೊತೆಗೆ ಔಷಧಿನೂ ಕೊಡ್ಬೋದು, ಕಂಬೈಂಡ್ ಥೆರಪಿ ಅಂತೀವಿ. ಅದು ಬಿಟ್ಟರೆ ಮತ್ತು ಹೊಸದೊಂದು ವಿಧಾನಗಳು ಕಂಡಿವೆ. ಈಗ ನೋಡಿ, BCG ವ್ಯಾಕ್ಸಿನೇಷನ್ ಆದರೆ TB ಬರೋಂಗಿಲ್ಲಲ್ಲ, ಹಾಗೆ ಯಾಕೆ ಸಿಗರೇಟ್ ಸೇದ್ದೇ ಇರೋ ಹಾಗೆ ಒಂದು ವ್ಯಾಕ್ಸಿನ್ ಕಂಡುಹಿಡಬಾರ್ದು. ಸೊ ಆ್ಯಂಟಿ ನಿಕೋಟಿನ್ ವ್ಯಾಕ್ಸಿನೇಷನ್ ಕೊಡೋಕ್ಕೆ ಪ್ರಯತ್ನಗಳು ಆಗಿವೆ, ಆದರೆ ಮಾರ್ಕೆಟಿಗೆ ಬಂದಿಲ್ಲ. ಅದೇನಂತ ಹೇಳಿದ್ರೆ ನಿಕೋಟಿನ್ ಇದ್ದರೆ ಅಲ್ವಾ ಆ ಕಿಕ್ ಬರೋದು ಅವ್ರಿಗೆ. ಸೊ ನಾವು ಮೊದಲೇ ನಿಕೋಟಿನ್ನ ವ್ಯಾಕ್ಸಿನೇಷನ್ ಕೊಟ್ಬಿಟ್ರೆ ಅಂದರೆ ನಮ್ಮ ದೇಹದಲ್ಲಿ ನಿಕೋಟಿನ್ಗೆ ಆ್ಯಂಟಿಬಾಡಿಗಳು ಪ್ರೊಡ್ಯೂಸ್ ಆಗ್ಬಿಡ್ತವೆ. ಸೊ ಇವರು ಯಾವುದಾದ್ರೂ ಬಿಡಿ ಸಿಗರೇಟ್ ತೊಗೊಂಡ್ರೆ ಅದರಲ್ಲಿ ಬಂದಂಥ ನಿಕೋಟಿನ್ಗಳಿಗೆ ಇದು ಈ ಆ್ಯಂಟಿಬಾಡೀಸ್ ಹೋಗಿ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಕೂತ್ಕೊಂಡ ನಂತರ ಇವು ಬ್ರೈನ್ಗೆ ಏನಂದ್ರೆ ಕ್ರಾಸ್ ಆಗೋಕ್ಕಾಗಲ್ಲ. ಸೊ ಅವ್ರು ಎಷ್ಟೇ ಸಿಗರೇಟ್ ಸಿದ್ದಿದ್ರು ಕೂಡ ಆ ಸಂತೋಷ ಸಿಗಂಗಿಲ್ಲ ಅವರಿಗೆ, ಕಿಕ್ ಸಿಗಲ್ಲ. ಅವ್ರು ಬೀಡಿ ಸಿಗರೇಟ್ ಸೇರ್ತಿರೋದು ಕಿಕ್ ಸೊಲಾಗಲ್ಲ, ಆ ಕಿಕ್ ಬರದೇ ಇರೋದಕ್ಕಾಗಿ ಕ್ರಮೇಣ ಅವರು ಅದನ್ನು ಬಿಡ್ತಕ್ಕಂಥ ಚಾನ್ಸಸ್ಗಳು ಕಡಿಮೆ, ಚಾನ್ಸಸ್ಗಳು ಜಾಸ್ತಿ ಇದೆ. ಅದಕ್ಕೆ ನ್ಯೂವರ್ ಟೆಕ್ನಿಕ್ಸ್ ಲೈಕ್ ವ್ಯಾಕ್ಸಿನೇಷನ್ಸ್ ಅಂತ ಸ್ಟಿಲ್ ಅಂಡರ್ ಟ್ರಯಲ್ಸ್, ಹೋಪ್ ಇಟ್ ವಿಲ್ ಕಮ್ ಇನ್ ಫ್ಯೂಚರ್ ಡೇಸ್. ಓಕೆ ಡಾಕ್ಟರ್, ಈಗ ಧೂಮಪಾನ ಬಿಟ್ಟ ನಂತರ ಅದರಿಂದ ಯಾವುದಾದ್ರೂ ಸಮಸ್ಯೆ ಬರಬಹುದಾ? ಓಹ್, ಒಳ್ಳೆ ಪ್ರಶ್ನೆ. ಧೂಮಪಾನ ಬಿಟ್ಟ ತಕ್ಷಣ ಏನೂ ಆಗಲಿಲ್ಲ ಅಂತ ಹೇಳಿದ್ರೆ ಬಹುಶಃ ತುಂಬ ಜನ ಬಿಟ್ಬಿಡ್ತಾರೆ ಅನಿಸುತ್ತೆ. ನಾನು ಹೇಳಿದ್ನಲ್ಲ ನಿಮಗೆ ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಆಗ್ತವೆ. ವಿಡ್ರಾಲ್ ಅಂತ ಹೇಳಿದ್ರೆ ಅವರಿಗೆ
ಈ ಮಾನಸಿಕ ಕಿರಿಕಿರಿ ಆಗುತ್ತೆ, ಏನೋ ಒಂದು ತಪ್ಪು ಹಿಡಿದಿಲ್ಲ, ಏನೋ ಒಂದು ತಪ್ಪು ಹಿಡಿದಿಲ್ಲ, ಏನೋ ಬಿಟ್ಟಿದ್ದೀನಲ್ಲ ಇವತ್ತು ಅಂತಕ್ಕಂಥ ಮಾನಸಿಕ ಕಿರಿಕಿರಿ ಆಗುತ್ತೆ. ಆಮೇಲೆ ಈ ಕೈಕಾಲು ನಡುಕ ಬರುತ್ತೆ, ಆಮೇಲೆ ಈ ರೆಸ್ಟ್ಲೆಸ್ನೆಸ್ ಅಂತಾರೆ, ಕೂತಲು ಕೂರಲ್ಲ, ಈ ಕೂತಲು ರೆಸ್ಟ್ಲೆಸ್ ಆಗಿರ್ತಾರೆ, ಓಡಾಡ್ತಿರ್ತಾರೆ, ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಕೊಡ್ಬೋದು. ಹೌದು, ನೀವು ಕೇಳಿದಾಗೆ ಬಿಟ್ಟರೆ ಕೆಲವರಿಗೆ ತುಂಬ ವ್ಯಸನಿಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ವಿಡ್ರಾಲ್ ಸಿಂಪ್ಟಮ್ಸ್ ಆಗುತ್ತೆ. ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಮನುಷ್ಯನ ಮನೋಬಾಲಕ್ಕಿಂತ ದೊಡ್ಡದು ಯಾವುದೂ ಅಲ್ಲ, ಪ್ರಯತ್ನಗಳು ಮಾಡಿದ್ರೆ ಬಿಡ್ಬೋದು. ಇದಂತ ಅಂಥ ದೊಡ್ಡ ರಾಕ್ಷಸ ಏನಲ್ಲ, ಬಿಡ್ಬೋದು. ಅಫ್ಕೋರ್ಸ್ ಅವ್ರಿಗೆ ವಿಡ್ರಾಲ್ ಸಿಂಪ್ಟಮ್ಸ್ ಆಗ್ತವೆ. ಓಕೆ ಡಾಕ್ಟರ್, ಈಗ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲಲ್ಲಿ ಈ ಧೂಮಪಾನ ನಿವಾರಣೆಗೆ ಸಂಬಂಧಪಟ್ಟ ಯಾವುದೆಲ್ಲ ಥೆರಪಿಗಳಿವೆ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ನಾವೀಗ ವಿಶೇಷವಾಗಿ ಒಂದು ಸ್ಮೋಕಿಂಗ್ ಸೆಸೆಷನ್ ಕ್ಲಿನಿಕ್ ಅಂತಲೇ ಸ್ಟಾರ್ಟ್ ಮಾಡಿದ್ವಿ. ಆಯಿತಾ, ಆಮೇಲೆ ನಾವು ಸ್ಮೋಕಿಂಗನ್ನು ನಿಲ್ಲಿಸ್ತಕ್ಕಂಥ ಒಂದು ಪ್ರಯತ್ನ, ಆಮೇಲೆ ಸ್ಮೋಕಿಂಗ್ ಮಾಡಿದವರಿಗೆ ಆದಂತಹ ರೋಗಗಳಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಪ್ರಯತ್ನ. ಈಗ ರೋಗಗಳಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಪ್ರಯತ್ನ ಅಂದರೆ ಆಸ್ತಮಾ ಸಿಒಪಿಡಿಗೆ ನಾವು ಈ ಪಲ್ಮರಿ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ. ಲಂಗ್ಸ್ ಎಷ್ಟು ಅದರಿಂದ ಹಾಳಾಗಿದೆ ಅದನ್ನು ನೋಡಿ, ಇದಿವ್ರಿಗೇನು ಆಸ್ತಮಾ ಆಗಿದೆಯೋ ಸಿಒಪಿಡಿ ಆಗಿದೆಯೋ ನೋಡಿ ಅದಕ್ಕೆ ಬೇಕಾದಂಥ ಔಷಧಿಗಳನ್ನ ಕೊಡ್ತೀವಿ. ಅದು ಟ್ರೀಟ್ಮೆಂಟ್ ಆಯಿತು. ಈ ಸ್ಮೋಕಿಂಗ್ ಸೆಷನಲ್ಲಿ ಸ್ಮೋಕಿಂಗ್ ಸೆಸೆಷನ್ ಕ್ಲಿನಿಕ್ ಅಂತ ಮಾಡ್ತಾಯಿದ್ದೀವಿ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಈ ಈ ಪೇಷಂಟ್ಗಳಿಗೆ ದುಷ್ಪರಿಣಾಮಗಳೇನು, ಓಕೆ, ಅವರಿಗೆ ಆಗ್ತಕ್ಕಂಥ ಲಾಭಗಳೇನು, ಅವರು ಬಿಡ್ತೀನಿ ಅಂತ ಹೇಳಿದ್ರಂದರೆ ನಾವು ಯಾವ ಥರನಾಗಿ ಅವ್ರಿಗೆ ಸಹಾಯ ಮಾಡ್ಬೋದು ಅಂತ ಮಾಡ್ತೀವಿ, ಹೇಳ್ತೀವಿ. ಆಮೇಲೆ ಕೌನ್ಸಿಲಿಂಗ್ ಕೊಡ್ತೀವಿ. ಆಮೇಲೆ ಇವನ್ ಕೂಡ ನಾನು ಹೇಳಿದ್ನಲ್ಲಿ ನಿಮಗೆ ನಿಕೋಟಿನ್ ಚಿವಿಂಗ್ ಅಂಶವನ್ನೆಲ್ಲ ಕೊಟ್ಟು ಆ ದುಷ್ಪರಿಣಾಮಗಳನ್ನ ನಿಲ್ಲಿಸುವ ಪ್ರಯತ್ನ ಮಾಡ್ತೀವಿ. ಓಕೆ ಓಕೆ ಡಾಕ್ಟರ್, ಈಗ ಧೂಮಪಾನ ಪರಿಣಾಮ ಬೀಳ್ತದೆ ಅಂತ ಆಗಲೇ ನೀವು ಹೇಳಿದ್ರಿ, ಸೊ ಇದರಲ್ಲಿ ಪುರುಷರು ಹಾಗೂ ಮಹಿಳೆಯರಿಗೆ ಯಾವ ರೀತಿಯಲ್ಲೆಲ್ಲ ಇರ್ಬೋದು, ಅಂದರೆ ಪುರುಷರಿಗೆ ಹೆಚ್ಚಾಗಿ ಪರಿಣಾಮ ಬೀಳ್ತದೆ ಅಥವಾ ಮಹಿಳೆಯರಿಗೂ ಅದೇ ರೀತಿಯಾದ ಪರಿಣಾಮ ಬೀಳ್ತದ? ಸ್ಮೋಕಿಂಗಿನ ಪರಿಣಾಮಗಳಲ್ಲಿ ಪುರುಷರು ಮತ್ತು ಮಹಿಳೆಯರಂಥ ಭೇದ ಭಾವಗಳಿಲ್ಲ, ಯಾಕಂದರೆ ದೈಹಿಕ ರಚನೆ ಇಬ್ಬರದು ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ, ಆಮೇಲೆ ಲಂಗ್ಸು ಪುರುಷರು ಮತ್ತು ಮಹಿಳೆಯರಲ್ಲಿ ಇಬ್ಬರಲ್ಲಿ ಸೇಮ್ ಇರೋದ್ರಿಂದ ಅಂಥ ಬದಲಾವಣೆಗಳೇನಿಲ್ಲ. ಪುರುಷರಿಗೆ ಜಾಸ್ತಿ ತೊಂದರೆ ಆಗಬೇಕು, ಮಹಿಳೆಯರಿಗೆ ಕಡಿಮೆ ತೊಂದರೆ ಆಗಬೇಕು, ಆ ಥರ ವ್ಯತ್ಯಾಸಗಳೇನಿಲ್ಲ. ಆದರೆ ಮಹಿಳೆಯರು ಪ್ರೆಗ್ನೆಂಟ್ ಟೈಮಲ್ಲಿ ಇರತಕ್ಕಂಥ ಸಮಯದಲ್ಲಿ, ಅಂದರೆ ಗರ್ಭಾವಸ್ಥೆಯಲ್ಲಿ ಇರತಕ್ಕಂಥ ಸಮಯದಲ್ಲಿ ಅವರು ಸ್ಮೋಕಿಂಗ್ ಮಾಡಿದ್ರಂದರೆ ಮಗುವಿನ ಬೆಳವಣಿಗೆ ಮೇಲೆ ಪ್ರಭಾವ ಬೀರುತ್ತೆ. ಮಗು ಕಡಿಮೆ ತೂಕದ ಹುಟ್ಟಬೋದು. ಇಲ್ಲ ಅಂತ ಹೇಳಿದ್ರೆ ಮಗು ಕೂಡ ಮುಂದಿನ ತನ್ನ ಜೀವನದಲ್ಲಿ, ಅಂದರೆ ಮಗು ಕೂಡ ಮುಂದೆ ತನ್ನ ಲೈಫಲ್ಲಿ ಅವನು ಕೂಡ ಸ್ಮೋಕರ್ ಆಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಒಂದು ಸೈಕಾಲಜಿಕಲ್ ಫ್ಯಾಕ್ಟರ್ಸ್, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಅಂದರೆ ಮನೇಲಿ ಅವರೇ ಮಾಡ್ತಾನೆ ಅಂದರೆ ನಾನು ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ, ಇನ್ನೊಂದು ಹೇಳಿದ್ರೆ ಇವನ್ ನಾನು ನಿಮ್ಗೆ ಹೇಳಿದ್ನಲ್ಲ ಕೆಲವೊಬ್ಬರಿಗೆ ಜೆನೆಟಿಕ್ ಬೇಸಿಸ್ಗಳು ಕೂಡ ಇರುತ್ತೆ ಅಂತ. ಸೊ ಸ್ಟಡಿಗಳ ಪ್ರಕಾರ ತಾಯಿ ಬೀಡಿ ಸಿಗರೇಟು ಸೇರ್ತಾ ಇದ್ದರು ಗರ್ಭಾವಸ್ಥೆ ಸಮಯದಲ್ಲಿ, ಅವರು ಗರ್ಭಿಣಿ ಇರತಕ್ಕಂಥ ಸಮಯದಲ್ಲಿ, ಅಂದರೆ ಮಕ್ಕಳು ಕೂಡ ಅದನ್ನು ಎತ್ಕೊಳ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಓಕೆ ಓಕೆ ಡಾಕ್ಟರ್, ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ ಬಂದಿದೆ, ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಥ್ಯಾಂಕ್ ಯು. ಈ ನನ್ನ ಒಂದು ಸಣ್ಣ ಪ್ರಯತ್ನದಿಂದ ಅಟ್ಲೀಸ್ಟ್ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ಸಿಗರೇಟ್ ಬಿಡೋಣ ಅಂದ್ಕೊಂಡ್ರೆ, ಅಥವಾ ಒಂದು ಮಗು ಸಿಗರೇಟಿಂದ ಹಾನಿ ಇದೆ ಅಂತ ಅವನು ಕನ್ವಿನ್ಸ್ ಆದನಂತ ಹೇಳಿದ್ರೆ ನನ್ನ ಒಂದು ಸಣ್ಣ ಪ್ರಯತ್ನ ಯಶಸ್ ಆಗಿದೆ ಅಂತ ತಿಳ್ಕೊತೀನಿ. ಯಾಕಂದರೆ ಒಂದು ಹಿಬ್ರೂ ಲ್ಯಾಂಗ್ವೇಜಲ್ಲಿ ಒಂದು ಸೆಂಟೆನ್ಸ್ ಇದೆ, ಇಫ್ ಯು ಸೇವ್ ಎ ಮ್ಯಾನ್ ಇಟ್ಸ್ ಲೈಕ್ ಯು ಆರ್ ಸೇವಿಂಗ್ ದ ಹೋಲ್ ಮ್ಯಾನ್ ಕೈಂಡ್ ಅಂತ. ಒಬ್ಬ ವ್ಯಕ್ತಿನ, ಒಬ್ಬ ಮನುಷ್ಯನ ಉಳಿಸಿದ್ರೆ ಇಡೀ ಮನುಕುಲವನ್ನೇ ಉಳಿಸಿದಂಥ ಪುಣ್ಯ ಬರುತ್ತೆ ಅಂತ. ಸೊ ಈ ಒಂದು ಸಣ್ಣ ಪ್ರಯತ್ನ ಗುಣಾಕಾರವಾಗಿ ಬಟರ್ಫ್ಲೈ ಎಫೆಕ್ಟಾಗಿ ಅಟ್ಲೀಸ್ಟ್ ಒಂದು ಕೆಲವು ಜನರ ಇದರಿಂದ ಸ್ಮೋಕಿಂಗ್ ಬಿಟ್ರಂದರೆ ಅಷ್ಟು ಸಾಕು. ಎಲ್ರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಹಾಗೆ ಇರದ, ಹೊಗೆ ಇರದ, ಬರೀ ನಗೆಯೇ ತುಂಬಿರತಕ್ಕಂಥ ಜೀವನ ನಿಮ್ದೆಲ್ಲರದಾಗಲಿ. ಥ್ಯಾಂಕ್ ಯು. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಧೂಮಪಾನ ನಿವಾರಣೆಯ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಸೊ ವೀಕ್ಷಕರೇ, ಇವತ್ತು ಈ ಕಾರ್ಯಕ್ರಮ ಧೂಮಪಾನ ನಿವಾರಣೆಯ ಕುರಿತ ಸಂಪೂರ್ಣ ಮಾಹಿತಿಯನ್ನು ಡಾಕ್ಟರ್ ವಿಜಯ್ ಕುಮಾರ್ ನಿಮಗೆ ನೀಡಿದ್ದಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಡಾಕ್ಟರ್ ಜೊತೆಗೆ ನೇರ ಪ್ರಸಾರದ ಮಾತಿನೊಂದಿಗೆ ನಿಮ್ಮ ಜೊತೆ ನಾನು ನಿಮ್ಮೊಂದಿಗೆ ಹಾಜರಿರ್ತೇನೆ. ಅಲ್ಲಿಯವರೆಗೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ನಮಸ್ತೆ.